ಕನ್ನಡ ಪಿಕ್ಚರ್ ಅರ್ಪಿಸುವ ಉಪಾಧ್ಯಕ್ಷ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬೆಳಗ್ಗೆಯಿಂದ ಸುಮಾರು ಸಲ ನಾನು ಫೋನ್ ಇದ್ದೀನಿ ಚಿಕ್ಕಣವ್ರಿಗೆ ಫೋನ್ ತೆಗಿತಲ್ಲ ಮಲೈಕವ್ರಿಗೆ ಮಾಡ್ತೀನಿ ಫೋನ್ ತೆಗಿತಲ್ಲ ನಿರ್ದೇಶಕ ಅನಿಲ್ ಅವ್ರಿಗೆ ಮಾಡ್ತೀನಿ ಫೋನ್ ತೆಗಿತಲ್ಲ ನಮಗಿವತ್ತೊಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಇದು ಇಂಟ್ರ್ಯೂ ಮಾಡ್ಕೊಳ್ಳಿ ಅಂತ ನನಗೆ ಫೈನಲಿ ಗೊತ್ತಾಯಿತು ಅವ್ರು ಇಲ್ಲಿದ್ದಾರೆ ಅಂತ ಮೋಸ್ಟ್ಲಿ ಇಲ್ಲೇ ಇರ್ತಾರೆ ಗೊತ್ತಾ ಪ್ರಾಬ್ಲಮ್ಮು ಪ್ರಮೋಷನ್ ಮಾಡಿ ಅಂತಂತಾರೆ ಪ್ರಮೋಷನ್ ಅಂತ ಬಂದಾಗ ಸಿಗೋದಿಲ್ಲ ಈಗ ಫೈನಲ್ಲಿ ಮೇಡಮ್ ಮೇಡಮ್ ನಮಸ್ತೆ ಹಾಯ್ ನಮಸ್ಕಾರ ಉಪಾಧ್ಯಕ್ಷರು ಎಲ್ಲ ಎಲ್ಲ ಕಡೆ ಇದ್ದಾರೆ ಅಲ್ಲ ಗೊತ್ತು ಅಲ್ಲಿದ್ದಾರೆ 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 ಇಲ್ಲಿದ್ದಾರೆ ಬೇಕು ಇಲ್ಲ ಇದ್ದಾರಲ್ಲ ಸರ್ 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 ಹೇಳಿ ಮುಖ ತೋರಿಸಿ 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 ಏ ಫಸ್ಟ್ ಫಸ್ಟ್ ಹಿಂದೆ ನೀವು ಎಸ್ ಇದನ್ನ ಗೊತ್ತಾ ಚಾಲೆಂಜ್ ಸ್ಟಾರ್ ದರ್ಶನ್ ಇನ್ ಅಂಡ್ ಕಾಟೇರಾ ఎగ్జాంపుల్ కిచ్చా సుదీప్ ఇన్ అండ్ మ్యాక్స్ చిక్కన్న ఇన్ ఉపాధ్యక్ష ప్లీజ్ ఇంట్రొడక్షన్ మొదలైన హీరో నేను ఎదేలు ఇప్పలు ఇప్ప మండీలు ఇప్పటికీ ಕಣ ಕಣದಲ್ಲಿ ಇಪ್ಪತ್ತಾರು ಕಣ್ಣಲ್ಲಿ ಇಪ್ಪತ್ತಾರು ಅಲ್ಲ ಕಣ್ಣಲ್ಲ ಕಣ ಕಣದಲ್ಲಿ ಸರ್ ನಾನು ಅಲ್ಲಿ ಕೂತ್ಕೊಂಡ್ಬಿಡ್ತೀನಿ ಕಣ ಪಿಕ್ಚರ್ ಅರ್ಪಿಸುವ ಉಪಾಧ್ಯಕ್ಷ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಮಾನ್ಯವಾಗಿ ಒಂದು ಸಿನಿಮಾದ ಪ್ರಮೋಷನಲ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಅದಕ್ಕೊಂದೇನೋ ಟ್ಯಾಗ್ಲೈನ್ ಕೊಡ್ತೀವಿ ಬಟ್ ಇದಕ್ಕೆ ಉಪಾಧ್ಯಕ್ಷಕ್ಕೆ ಪಂಚಾಯಿತಿ ಅಂದರೆ ಇಟ್ಸ್ ಆಲ್ ಅಬೌಟ್ ಡ್ರಾಮಾ ಬ್ಯೂಟಿಫುಲ್ ಡ್ರಾಮಾ ನಮ್ಮ ಪ್ರೀತಿಯ ಚಿಕ್ಕಣ್ಣವರು ಮತ್ತು ಮಲೈಕ್ ಅವರು ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿತ್ತು ಬ್ಯಾಕ್ ಶಾಟಿಂದ ಅಂದರೆ ಯೂಜ್ವಲಿ ಒಂದು ಸಿನಿಮಾ ಹೆಂಗೆ ಪ್ರಮೋಷನ್ ಮಾಡ್ತೀವಿ ಅಂತಂದರೆ ಸಿನ್ಮಾದ್ದು ಟೀಸರು ಟ್ರೈಲರು ಪ್ರೊಮೋ ಬಟ್ ಆ ಒಂದು ಸ್ಟ್ರೈಕಿಂಗ್ ಪಾಯಿಂಟೇ ನನಗೆ ಉಪಾಧ್ಯಕ್ಷ ಟ್ವೆಂಟಿ ಸಿಕ್ಸ್ತ್ ಇಡೀ ಕರ್ನಾಟಕ ಹೆಮ್ಮೆ ಪಡುವಂಥ ವಿಚಾರ ಒಂದು ಎರಡನೇದು ನಿಮ್ಮ ಜರ್ನಿನೇ ಒಂದು ಇನ್ಸ್ಪಿರೇಷನ್ ವಿಲ್ ಸ್ಟಾರ್ಟ್ ವಿತ್ ಒಂದು ಒಂದು ಮೋಟಿವೇಶನ್ ಪಾಯಿಂಟಿಗೆ ಶುರು ಮಾಡ್ತೀನಿ ನಿಮ್ಮ ಜರ್ನಿನ ಇಡೀ ಇಂಡಸ್ಟ್ರಿ ಮೆಚ್ಚೋದ್ರ ಜೊತೆಗೆ ಇಡೀ ಕರ್ನಾಟಕ ಮೆಚ್ಚಿದೆ ಒಂದು ಎರಡನೇದು ಚಿಕ್ಕಣ್ಣನಲ್ಲ ನಮ್ಮ ಹುಡುಗ ಅಂತಾರೆ ಇದಕ್ಕೊಂದು ರಿಯಾಕ್ಷನ್ ಹೌದು ಇಲ್ಲ ಖಂಡಿತವಾಗ್ಲು ಇಲ್ಲೇನೆಂದರೆ ಯಾವುದೂ ಬ್ಯಾಗ್ರೌಂಡ್ ಬೇಕಿಲ್ಲ ಅವ್ನು ಯಾರು ಅನ್ನೋದು ಬೇಕಿಲ್ಲ ನಮ್ಮ ನಮ್ಮಲ್ಲಿರೋ ಪ್ರತಿಭೆ ಜನಕ್ಕೆ ಇಷ್ಟ ಆದರೆ ಅವನು ಯಾರೇ ಆಗಿರಲಿ ಅವನು ಎಂಥವನ್ನೇ ಆಗಿರಲಿ ಬಟ್ ನ ಎಸ್ಪೆಷಲಿ ನಮ್ಮ ಕನ್ನಡದ ಜನ ಹಂಡ್ರೆಡ್ ಪರ್ಸೆಂಟು ಅದು ಪ್ರೀತಿ ತೋರಿಸೇ ತೋರ್ಸರೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟೆ ಕೊಡ್ತಾರೆ ಅದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಧೈರ್ಯವಾಗಿ ಹೇಳ್ತೀನಿ ನಾನು ಆ್ಯಂಡ್ ಸ್ಪೆಷಲಿ ಚಿಕ್ಕಣ್ಣ ಮಾಡದಿರುವಂತಹ ಪಾತ್ರ ಇಲ್ಲ ಚಿಕ್ಕಣ್ಣ ಆ್ಯಕ್ಟ್ ಮಾಡದಿರುವಂತಹ ಸೂಪರ್ ಸ್ಟಾರ್ಗಳಿಲ್ಲ ಒಂದು ಕಾಲಘಟ್ಟದಲ್ಲಿ ಅಣ್ಣವ್ರ ಜೊತೆ ಹೇಗೆ ನರಸಿಂಹರಾಜು ಇರ್ತಿದ್ರು ಹಾಗೆ ಈಗಿನ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೂ ಚಿಕ್ಕಣ್ಣ ಇರಬೇಕು ಅಂತ ಬಯಸ್ತಾರೆ ಇದು ಎಷ್ಟರ ಮಟ್ಟಿಗೆ ನಿಮ್ಮ ಸಿನಿಮ ಜರ್ನಿಗೆ ಪ್ಲಸ್ ಆಯಿತು ಇನಿಷಿಯಲ್ ಡೇಸಲ್ಲೆಲ್ಲ ಇಲ್ಲ ತುಂಬ ಪ್ಲಸ್ ಆಯಿತು ಯಾಕೆಂದರೆ ನಾನು ಯಾವುದೇ ಹೀರೋಗಳ ಜೊತೆ ಮೊದಲನೇ ಸಿನಿಮಾ ಮಾಡಿದ್ರೆ ಎಲ್ಲರ ಜೊತೆನೂ ಕಂಟಿನ್ಯೂನೇ ಆಗಿದೆ ನಾನು ಇದುವರೆಗೂ ಒಂದು ಹೀರೋ ಜೊತೆ ಒಂದು ಸಿನಿಮಾ ಮಾಡಿ ನಿಲ್ಸೇ ಇಲ್ಲ ನೆಕ್ಸ್ಟ್ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಾನು ಇದ್ದೇ ಇರ್ತಿದ್ದೆ ಹೌದು ಏನಕ್ಕೆ ಅಂದರೆ ಏನು ನಂದು ಎಲ್ಲರ ಜೊತೆಗೂ ಕೆಮಿಸ್ಟ್ರಿ ಜನಕ್ಕೆ ಇಷ್ಟ ಆಗ್ತಾ ಇತ್ತು ಆಮೇಲೆ ಒಂದೊಂದು ಬಾಂಡಿಂಗು ಗೊತ್ತಿಲ್ಲ ನನ್ನನ್ನು ಎಲ್ಲ ತುಂಬ ಪ್ರೀತಿಸೋರು ಹಂಗಾಗಿ ಯಾವ ಹೀರೋಗಳು ಬಿಡೋಕ್ಕೆ ಇಷ್ಟ ಇರಲಿಲ್ಲ ಆಮೇಲೆ ಪ್ರೊಡ್ಯೂಸರ್ಗಳಿಗೂ ನಾನೇನು ಬಾರ್ಗೇನ್ ಅಂತ ಅನ್ನಿಸ್ತಿರಲಿಲ್ಲ ಅದನ್ನು ಆಮೇಲೆ ಎಲ್ಲ ಡೈರೆಕ್ಟ್ರ್ಗಳು ಅಷ್ಟೇ ಒಂದು ಸಲ ಒಂದು ಸಿನಿಮಾ ಮಾಡಿದ್ರೆ ಅವ್ರು ಯಾವ ಪಿಚ್ಚರ್ ಮಾಡಿದ್ರು ಎಲ್ಲ ಸಿನಿಮಾದಲ್ಲಿಗೂ ನಾನು ಒಂದು ಕ್ಯಾರೆಕ್ಟ್ರು ಕೊಡೋರು ಸೊ ಅದು ದೇವರು ನನಗೆ ಕೊಟ್ಟಿರೋದು ಒಂದು ಆಸ್ತಿ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲರೂ ಪ್ರೀತಿನ ಆ್ಯಂಡ್ ಜೊತೆಗೆ ಲೈಕ್ ಅವ್ರದ್ದು ಒಂದು ಪ್ಲಸ್ ಪಾಯಿಂಟ್ ಅಂದರೆ ಇಡೀ ಕರ್ನಾಟಕ ಸಾಮಾನ್ಯವಾಗಿ ಭಾಳ ಬೇಗ ಕ್ಯಾಪ್ಚರ್ ಆಗೋದು ಟೆಲಿವಿಷನ್ಗೆ ಹೌದು ನಿಮ್ಮದು ಟೆಲಿವಿಷನ್ ಇದೆ ಬಟ್ ಮಲೈಕಾಗೆ ಪ್ಲಸ್ ಆಗಿದ್ದು ಒಂದು ಸ್ಟ್ಯಾಂಡರ್ಡ್ ಆಗುವಂಥ ಒಂದು ಸೀರಿಯಲ್ಲು ಒಂದು ಟ್ರೇಡ್ಮಾರ್ಕ್ ಸೀರಿಯಲ್ ಮೂಲಕ ಇಡೀ ಮನೆ ಮಾತಾಗುವಂಥ ಮಲಯಕ್ಕ ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಬೋತ್ ಆರ್ ಸೇಮ್ ವೆನ್ ಇಟ್ ಕಮ್ಸ್ ಟು ನಮಗೆ ಸ್ಕ್ರೀನ್ ಮೇಲೆ ಇದಕ್ಕೊಂದು ರಿಯಾಕ್ಷನ್ ಬೇಕು ನನಗೆ ಬಿಗ್ ಸ್ಕ್ರೀನ್ ಆ್ಯಂಡ್ ಸ್ಮಾಲ್ ಸ್ಕ್ರೀನ್ ನಿಮ್ಮ ಪಾಯಿಂಟ್ ಆಫ್ ದ ಡೆಫಿನೇಷನ್ ಎರಡು ಮುಖ್ಯ ಅಂದರೆ ಸ್ಮಾಲ್ ಸ್ಕ್ರೀನು ನಾನು ನಾನು ಯಾರು ಅಂತ ಗುರುತಿಸಿದೆ ನನಗೊಂದು ಬೇಸ್ಮೆಂಟ್ ಹಾಕಿ ಕೊಟ್ಟಿದೆ ಅದ್ರ ನೆಕ್ಸ್ಟು ನೆಕ್ಸ್ಟ್ ಬಿಲ್ಡಿಂಗ್ ನಾನು ಏನು ಕಟ್ಸ್ಕೊಂಡು ಹೋಗಬೇಕು ಅದು ನಂಗೆ ಸಿನ್ಮಾ ತೋರಿಸುತ್ತೆ ಇವಾಗ ಸಿನ್ ಸೀರಿಯಲ್ ಮಾಡೋರಿಗೆ ಸಿನ್ಮಾ ಅಷ್ಟು ಬೇಗ ಬಂದಿದ್ದು ನನ್ನ ಭಾಗ್ಯ ಆ್ಯಕ್ಚುಲಿ ನನ್ನ ಲಕ್ ಅದು ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅಂತ ಡಿಫ್ರೆನ್ಸಿಯೇಷನ್ ಇಲ್ಲ ಒಂದು ಚಿಕ್ ಸ್ಕ್ರೀನು ಒಂದು ದೊಡ್ಡ ಸ್ಕ್ರೀನು ನಾನು ಚಿಕ್ ಸ್ಕ್ರೀನಲ್ಲಿ ದಿನ ನೋಡ್ತಿದ್ದೋಳು ಇವಾಗ ಒಂದು ದೊಡ್ಡ ಸ್ಕ್ರೀನಲ್ಲಿ ಹೇಗೆ ಕಾಣ್ತೀನಿ ಅಂತ ಕ್ಯೂರಿಯಸಿಟಿ ನಂಗೆ ಸಿಕ್ಕಪಟ್ಟೆ ಇದೆ ಒಂದು ಬೇಸ್ಮೆಂಟ್ ಅಂದರೆ ಅದಕ್ಕೆ ನೆಕ್ಸ್ಟ್ ಫ್ಲೋರ್ ಕಟ್ತಾ 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 ಹೋಗಿ ಉಪಾಧ್ಯಕ್ಷ ಆಗಿದ್ರೆ ಆಮೇಲೆ ಇನ್ನೂ ಒಂದು ವಿಷಯ ಹೇಳೋದಾದರೆ ಇವ್ರು ಸಿಕ್ಕಾಪಟ್ಟೆ ಲಕ್ಕಿ ಅಂತಲೂ ಹೇಳ್ಬೋದು ಏನಕ್ಕೆ ಅಂದರೆ ಈಗ ಈಗ ನಾವೀಗ ಪ್ರಮೋಷನ್ಗೆ ಇವರು ಇವ್ರನ್ನ ಜೊತೆಯಲ್ಲೆಲ್ಲ ಕರ್ಕೊಂಡು ಓಡಾಡ್ತಿರ್ತೀನಲ್ಲ ಇವ್ರನ್ನ ಎಲ್ಲ ಕಡೆ ಸಿಕ್ಕಾಬೇ ಪ್ರೀತಿ ತೋರಿಸ್ತಾರೆ ಆಮೇಲೆ ರೆಕಗ್ನೇಷನ್ ತುಂಬ ದೊಡ್ಡ ಲೆವೆಲ್ಗಿದೆ ಈಗ ಯಾವ ಥರ ಅಂದರೆ ಈಗ ನಾವು ಹೋದಾಗಲೂ ಒಂದಷ್ಟು ಜನ ಖುಷಿಯಿಂದ ಪ್ರೀತಿಯಿಂದ ಒಂದು ಕೂಗ್ತಾರಲ್ಲ ಅದೇ ರೇಂಜ್ಗೆ ಇವ್ರಿಗೂ ಕೂಗ್ತಾರೆ ಬಟ್ ಇವರು ಮಾಡಿರೋದು ಒಂದೇ ಸೀರಿಯಲ್ಲು ಮೊದಲನೇ ಸೀರಿಯಲ್ಗೆ ಜನಕ್ಕೆ ಅಷ್ಟು ಹತ್ರ ಆಗೋದಿದೆಯಲ್ಲ ಅದು ತುಂಬ ಕಷ್ಟ ಏಕೆಂದರೆ ಈ ಥರ ಇವ್ರಿಗೆ ಸಿಕ್ಕಿರೋ ಜನರ ಪ್ರೀತಿ ಸಿಗೋಕ್ಕೆ ಏನಿಲ್ಲ ಅಂದರೂ ನಾನು ಈಸಿಲಿ ಒಂದು ಐದು ವರ್ಷ ಕಷ್ಟಪಟ್ಟಿದ್ದೀವಿ ಆ ಆ ಆ್ಯಂಗಲಲ್ಲಿ ನೋಡಿದ್ರೆ ಇವರು ಸಿಕ್ಕ ಲಕ್ಕಿ ನಮಗೆ ಲಕ್ಕಿ ಹೀರೋಯನೇ ಸಿಕ್ಕಿದ್ದಾರೆ ಇವ್ರ ಲಕ್ಕು ನಮ್ಮ ಉಪಾಧ್ಯಕ್ಷಗೂ ವರ್ಕ್ ಆಗುತ್ತೆ ಅಂತ ನಂಬಿದ್ದೀನಿ ಇಲ್ಲ ನಿಮಗೆ ಅವ್ರ ಲಕ್ಕಿ ಅವ್ರಿಗೆ ನೀವು ಲಕ್ಕಿ ಅಂದರೆ ಇಟ್ಸ್ ಆಲ್ ಅಬೌಟ್ ಅಂದರೆ ಅಂದರೆ ನಿಮ್ಮನ್ನು ನೀವು ಗೌರವಿಸುವಂಥ ವಿಚಾರ ಅದು ಆಡಿಯನ್ಸಿಗೆ ಭಾಳ ಇಷ್ಟ ಆಗುತ್ತೆ ಒಂದು ನಾನು ಸುಮಾರು ವರ್ಷಗಳಿಂದ ಪ್ರಸನ್ನ ಥಿಯೇಟ್ರಿಗೆ ಸಿನಿಮಾ ಹೋದಾಗ ನೀವು ಆ್ಯಕ್ಟ್ ಮಾಡೋವಂಥ ಸಿನ್ಮಾ ಸ್ಪೆಷಲಿ ಚಿಕ್ಕನ್ ಆ್ಯಕ್ಟ್ ಮಾಡೋವಂಥ ಸಿನ್ಮಾ ಸುದೀಪ್ ಅವರು ಇಂಟ್ರಡಕ್ಷನ್ ಹೇಗಿರುತ್ತೋ ದರ್ಶನ್ ಅವ್ರ ಇಂಟ್ರಡಕ್ಷನ್ ಹೇಗಿರುತ್ತೋ ಶಿವಣ್ಣನ ಹೇಗೆ ಇಂಟ್ರಡಕ್ಷನ್ ಹೇಗಿರುತ್ತೋ ನಿಮ್ಮ ಇಂಟ್ರೊಡಕ್ಷನ್ಗೆ ಇನ್ಕ್ಲೂಡಿಂಗ್ ನಾನು ಮದ್ಯಕ್ಕೂ ವಿಜಯ ನೋಡಿದ್ದೀನಿ ಅದು ಹೆಮ್ಮೆ ಅಂತ ಅದು ಇಲ್ಲ ನಿಜವಾಗ್ಲ ಇಂಟ್ರೊಡಕ್ಷನ್ ಅನ್ನೋ ವಿಷಯಕ್ಕೆ ಬಂದ್ರೂ ನನಗೆ ಎಲ್ಲ ಸಿನಿಮಾಗಳಲ್ಲೂ ಹೀರೋಗೆ ಏನು ಬಿಲ್ಡಪ್ ಶಾರ್ಟ್ಸ್ಗಳಿರುತ್ತೆ ಇಂಟ್ರೊಡಕ್ಷನ್ ಇರುತ್ತೆ ಅವು ಅವ್ರಿಗೆ ಮಾಸ್ ಆಗಿ ಅದಿರುತ್ತೆ ಬಟ್ ನಂದು ಸೇಮ್ ಮಾಸ್ ಆಗಿ ಬಟ್ ನಂದು ಕಾಮಿಕ್ ಆಗಿ ಇರೋದು ನನ್ಗೆ ಅದು ಅದರಲ್ಲಿ ತುಂಬ ಪುಣ್ಯವಂತ ನನ್ಗೆ ಎವ್ರಿ ಸಿನ್ಮಾಲ ತೊಗೊಳ್ರಿ ಇಂಟ್ರೊಡಕ್ಷನ್ ಮಾತ್ರ ಹೀರೋ ರೇಂಜ್ಗೆ ಇರೋರು ಎಲ್ಲ ಸಿನ್ಮಾದಲ್ಲೂ ಸೊ ಹಂಗಾಗೆ ಈ ಅಂತ ಹಂಗೆ ಬರೋದೋ ಏನೋ ಗೊತ್ತಿಲ್ಲ ಬಟ್ ಅದು ಜನಗಳ ಪ್ರೀತಿ ಯಾಕೆಂದ್ರೆ ನೀವು ಒಂದು ಅವ್ರಗಳಿಗೆ ನೀವು ಕ್ಲಾಪ್ಸ್ ಹೊಡೀರಿ ನೀವು ವಿಜ್ವಲ್ ಓಡಿರಿ ಅಂತ ಕೇಳಿದ್ರೆ ಕೇಳಿ ಹೊಡ್ಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಅವ್ರಿಗೇನೋ ಒಂದು ಅನ್ನಿಸ್ಬೇಕು ಏನೋ ಏಯ್ ನಮ್ಮ ಹುಡುಗ ಬಂದಮ್ಮ ಏನೇನೋ ಮಾಡ್ತಾನೆ ಅಂತ ಸೊ ಅಷ್ಟು ಹತ್ರ ಆಗಿದ್ದೀವಲ್ಲ ಜನ್ರಿಗೆ ಮನಸ್ಸಲ್ಲಿ ಆ ಪ್ರೀತಿ ಗಳಿಸೋದು ನಿಜವಾಗ್ಲೂ ಹೇಳ್ತೀನಿ ಅದು ತುಂಬ ಕಷ್ಟ ಸರ್ ಯಾಕೆಂದರೆ ದುಡ್ಡು ಮಾಡ್ಬೋದು ಒಂದು ಬಿಸ್ನೆಸ್ ಮಾಡಿ ಇನ್ನೊಂದು ಏನೋ ಮಾಡಿ ಏನು ಕೆಲಸ ಮಾಡ್ತೀವೋ ಇಲ್ಲ ರಿಯಲ್ ಎಸ್ಟೇಟ್ ಮಾಡ್ತೀವೋ ಹೆಂಗೋ ದುಡ್ಡು ಸಂಪಾದನೆ ಮಾಡ್ಬೋದು ಜನರು ಪ್ರೀತಿ ಸಂಪಾದನೆ ಮಾಡೋದು ಜನರ ಮನಸಲ್ಲಿ ಒಂದು ಜಾಗನ ಗುರುತಿಸ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಯಾಕೆಂದರೆ ಒಂದು ಮನೇಲಿ ಒಂದು ನಾಲ್ಕೈದು ಜನ ಇದ್ದರೆ ಆ ನಾಲ್ಕೈದು ಜನದಲ್ಲಿ ಒಂದು ಇಷ್ಟ ಆದರೆ ಇನ್ನು ಮೂರು ಜನಕ್ಕೆ ಇಷ್ಟನೇ ಆಗಿರೋಲ್ಲ ನಾವು ಹಾಂ ಅಂಥದ್ರಲ್ಲಿ ನಮಗೆ ಸಂಬಂಧ ಇರೋಲ್ಲ ನಾವು ಯಾರು ಅಂತ ಗೊತ್ತಿರೋಲ್ಲ ನಾವು ಸಿನಿಮಾಗಳಲ್ಲಿ ನೋಡಿ ನಮ್ಮನ್ನು ಮನಸ್ಸಲ್ಲಿ ಅಷ್ಟರ ಮಟ್ಟಿಗೆ ಇಟ್ಕೊಂತಾರೆ ಅಂದರೆ ನಿಷ್ಠೆ ಹೇಳೋಕ್ಕಾಗದು ಎಲ್ರೂ ಮೇಲೆ ಉಪಾಧ್ಯಕ್ಷ ಸಿನಿಮಾಗೆ ಮಲೈಕಾ ಹೀರೋನ್ ಹೀರೋಯಿನ್ ತಕ್ಷಣನೇ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ ಅಂದರೆ ನಮ್ಮ ಮನೆ ಮಗಳ ಥರ ಇದಾರೆ ಹುಡುಗಿ ಅಂತ ಅಂದ್ರೆ ಈ ಫೇಸ್ ಕೂಡ ಆಗುತ್ತೆ ನನ್ನ ನನ್ನ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ತುಂಬಾ ಚೆನ್ನಾಗಿದ್ದಾರೆ ಕಾರಣಕ್ಕಲ್ಲ ನನ್ನ ಮನೆ ಮಗಳು ಮನೆ ಹುಡುಗಿ ಅಂತ ಈ ತರದ್ದು ತುಂಬಾ ಕೇಳಿರ್ತೀರಿ ನೀವು ಹೌದು ಅಂದ್ರೆ ಕೇಳಿರೋದ್ಕಿಂತ ನಾವು ಆ ಕಡೆ ಬೀದರ್ ಆ ಕಡೆ ಸೈಡ್ಗೆ ಹೋಗ್ಬಿಟ್ರೆ ನಮಗೆ ಊಟ ತಿಂಡಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಅವರೇ ನೋಡ್ಕೋತಾರೆ ಅವ್ರ ಮನೆ ಮಗಳ ಥರ ನಮ್ಮನ್ನು ನೋಡ್ಕೋತಾರೆ ನಾನು ಎಷ್ಟು ಕಡೆ ಫಂಕ್ಷನ್ಗೆ ಅಟೆಂಡ್ ಮಾಡಕ್ಕೆ ಹೋದಾಗ ಅವ್ರ ಮನೆಯಲ್ಲೇ ಊಟ ಮಾಡ್ತೀನಿ ತಿಂಡಿ ತಿಂತೀನಿ ಅವ್ರ ಮನೆಯಲ್ಲೇ ಟೀ ಕುಡಿತೀನಿ ಅಲ್ಲೇ ಹೇಳ್ತೀನಿ ಅಂದರೆ ನಾನು ಅಟ್ ದ ಎಂಡ್ ಆಫ್ ದಿ ಡೇ ನಾವು ಆ್ಯಕ್ಟಿಂಗು ನಮ್ಮ ಟ್ಯಾಲೆಂಟ್ ತುಂಬ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ನಾವು ಜನರ ಜೊತೆ ಹೇಗಿರ್ತೀವಿ ಅಂದರೆ ಇವಾಗ ನಾನು ಒಂದು ಸಿನಿಮಾ ಸೀರಿಯಲ್ ಮಾಡ್ಬಿಟ್ಟು ಒಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಯಾವಾಗಲೂ ಕಾರಲ್ಲಿ ಓಡಾಡಬೇಕು ನಾನು ಅಲ್ಲೂ ಅಲ್ದ್ರಲ್ಲಿ ಓಡೋಲ್ಲ ಬಸ್ಸಲ್ಲಿ ಓಡಾಡಲ್ಲ ಮೆಟ್ರೋದಲ್ಲಿ ಓಡಾಡಲ್ಲ ಅಂದರೆ ಅದಾಗಲ್ಲ ನಾನು ಎಷ್ಟು ಸತಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡುವಾಗ ಇವು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತೀರಾ ಮೇಡಮ್ ಅಂದರೆ ಹಾಂ ಲೈಕ್ ಇಷ್ಟ ನನಗೆ ಆರಾಮಾಗಿ ಎಲ್ಲರ ಜೊತೆ ಇರೋದು ಸಿಕ್ಕಾಪಟ್ಟೆ ಇಷ್ಟ ಜನರ ಜೊತೆ ಬೆರೆಯೋದು ಇಷ್ಟ ಅವ್ರದ್ದು ಅವ್ರ ಅವ್ರಿಗೆ ಅವ್ರ ಅಟ್ ದ ಎಂಡ್ ಆಫ್ ದ ಡೇ ನಾವು ಔಟ್ಸೈಡ್ ಪರ್ಸನ್ ಹೇಗಿದ್ದೀವಿ ಅದ್ರ ಮೇಲೆ ಅವರು ನಮ್ಮ ಜಡ್ಜ್ ಮಾಡೋದು ಒಂದು ಅದರಲ್ಲಿ ಮಾಡ್ತಾರೆ ಆನ್ ಸ್ಕ್ರೀನಲ್ಲಿ ಅಲ್ಲಿ ಮಾಡೋದು ಸೊ ಎರಡರಲ್ಲೂ ನನಗೆ ಸುಮ್ಮನೆ ಅಂದರೆ ಒಂದು ನನಗೆ ಒಂದು ವಿಡಿಯೋ ತುಂಬ ನೆನಪಾಗುತ್ತೆ ಚಿಕಣ್ರ ಬಗ್ಗೆ ಸುದೀಪ್ ಸರ್ ಹೇಳಿದ್ದು ಸರ್ ನಾವು ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಎರಡು ಮೂರು ಸಿನಿಮಾ ಮಾಡ್ತೀವಿ ಒಂದು ಒಂದು ಅಮೌಂಟ್ ತೊಗೋತೀವಿ ಚಿಕ್ಕಣ್ಣ ನಮಗಿಂತೂ ಜಾಸ್ತಿ ಅಮೌಂಟ್ ತಗೋತಾರೆ ಇದು ತುಂಬ ಹೆಲ್ದಿ ಆಗಿರೋದಂತಹ ಮಾತು ಈ ಥರದ ವಿಚಾರಗಳು ತುಂಬ ಪಾಸಿಟಿವ್ ಆಗಿ ತೊಳ್ದಾದ್ರೆ ಚಿಕ್ಕಣ್ಣ ಖಂಡಿತವಾಗ ಇಲ್ಲ ಅದು ಖುಷಿ ಪಡೋ ವಿಷಯ ಯಾಕೆ ಅಂದರೆ ಸಿನಿಮಾದಲ್ಲಿ ಎಲ್ಲೋ ಒಂದು ಒಂದೇ ಒಂದು ಚಿಕ್ಕ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕು ಅದನ್ನೊಂದು ಪ್ರೂಫ್ಗೆ ಸಿಡಿಲಿ ಇಟ್ಕೊಂಡು ಯಾವಾಗಾದರೂ ವಯಸ್ಸಾದಾಗ ಮದುವೆಗೆ ಇದು ಆಗಿ ಎಲ್ಲ ನೋಡ್ರ ನಾನು ಪಿಚಾರಲ್ಲಿ ಮಾಡಿದ್ದೆ ಅಂತ ತೋರ್ಸೋಣ ಆ ಕನ್ಸೆಟ್ಕೊಂಡಿದ್ದವನು ಸೊ ಅಂಥವನ್ನೂ ನಾನು ಸಿನಿಮಾದಲ್ಲಿ ಇಷ್ಟು ಒಳ್ಳೆ ಒಂದು 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 ನನ್ನ ಒಂದು ಜಾಗ ಅಂತ ನಂಗೆ ಸಿಗುತ್ತೆ ಜನರ ಮನಸ್ಸಲ್ಲಿ ನಾನು ಇಷ್ಟು ಪ್ರೀತಿ ಗಳಿಸ್ತೀನಿ ಆಮೇಲೆ ಅಷ್ಟು ತು ಬ್ಯುಸಿಯಾಗಿ ಸಿನಿಮಾಗಳನ್ನ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಒಂದು ಮಟ್ಟಕ್ಕೆ ದುಡ್ದಿದ್ದೀನಿ ಯಾಕೆಂದರೆ ನಾನು ಏನೂ ಇಲ್ಲದೆ ಬಂದವನು ಸಾರಿ ಎಲ್ಲ ಗೊ ಗೊತ್ತಿರೋದೆ ಆಮೇಲೆ ನಂಗೆ ಹೇಳ್ಕೊಳೋಕ್ಕೇನು ಅವಮಾನ ಇಲ್ಲ ಸೊ ನಾನು ತುಂಬ ಓಪನ್ ಆಗಿ ಹೇಳ್ತೀನಿ ನಾನು ಗಾರೆ ಕೆಲಸ ಮಾಡ್ಕೊಂಡು ಬಂದವನು ಅಂತ ಯಾಕಂದ್ರೆ ನನಗೆ ಖುಷಿ ಕೊಟ್ಟಿದೆ ಅವತ್ತಿಗೆ ನನಗೆ ಅನ್ನ ಕೊಟ್ಟಂಥ ಕೆಲಸ ನಾವು ಯಾರ ಮುಂದೇನೂ ಕೈ ಚಾಚೋದು ನಿಂತ್ಕೊಳ್ಳೋದು ಅದಕ್ಕೇನು ಅಡ್ಡಾರಿ ಹಿಡಿದು ಹಂಗೆಲ್ಲ ಮಾಡ್ತೀನಿ ನಾವು ಧೈರ್ಯವಾಗಿ ಗುರು ದುಡಿತಾ ಇದ್ದೀವಿ ಅದಕ್ಕೆ ಆ ಕೆಲಸ ಅವತ್ತಿಗೆ ನಮಗೆ ದೇವ್ರೆ ಅದು ನಾನು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗಿದ್ದು ನನಗೆ ಕೆಲಸ ಮಾಡಿಲ್ಲ ಅಂದರೆ ನನ್ನ ಹತ್ರ ಕಾಸು ಇರ್ತಿರ್ಲಿಲ್ಲ ಕಾಸು ಇರ್ತಿರ್ಲಿಲ್ಲ ಅಂದರೆ ಒಂದು ನಮ್ಮೂರಲ್ಲೊಂದು ನಾಟಕ ಮಾಡಿದ್ವಿ ಅದಕ್ಕೆ ನಾನು ಸೇರ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿ ಸೇರ್ಕೊಳ್ಳೋಕಾಗ್ತಿರ್ಲಿಲ್ಲ ಅಂದರೆ ಹಿಂಗೆ ಬೆಳವಣಿಗೆನೇ ಆಗ್ತಾ ಇರಲಿಲ್ಲ ಸೊ ಹಂಗಿದ್ದವನು ಇವತ್ತು ಬಂದು ದಿನಕ್ಕೆ ಮೂರು ನಾಲ್ಕು ಸಿನಿಮಾಗಳು ಮಾಡಿ ಇವತ್ತೊಂದು ಊಟ ಬಟ್ಟೆಗೆ ದೇವರು ಕೊಟ್ಟು ಇರೋಕ್ಕೊಂದು ಗೂಡು ಕೊಟ್ಟಿದ್ದಾರೆ ಅಂದರೆ ಇವತ್ತೇನು ಕೂತಿದ್ದೀವಿ ಇದು ನಾನು ತೊಗೊಂಡಿರೋದು ನಾನು ಬೆಂಗಳೂರಿಗೆ ಬಂದಾಗ ಇಲ್ಲೇ ಪಕ್ಕದಲ್ಲಿ ಹೊಸ್ಕೆರೆಹಳ್ಳಿ ಅಂತ ಅಲ್ಲಿ ಅದು ಆರುನೂರು ರೂಪಾಯಿ ಬಾಡಿಗೆ ತಿಂಗಳಿಗೆ ಸೊ ಆರುನೂರು ರೂಪಾಯಿ ನನ್ನ ಕೈಲಿ ಕಟ್ಟೋಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ ಇನ್ನೊಬ್ಬರನ್ನ ಜೊತೆಗೆ ಹಾಕೊಂಡಿದ್ದೆ ರೂಮ್ಮೇಟ್ನ ಅವ್ನು ಮುನ್ನೂರು ನಾವು ಮುನ್ನೂರು ಶೇರ್ ಮಾಡ್ತಾ ಇದ್ವಿ ಹಂಗಿದ್ದವನಿಗೆ ಈ ಜನರು ಪ್ರೀತಿಯಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಸೀರಿಯಸ್ಲಿ ನನಗೆ ಖುಷಿ ಆಗುತ್ತೆ ಸರ್ ಎಲ್ಲ ಹಿಸ್ಟ್ರಿ ಹಿಸ್ಟ್ರಿ ಅಂದರೆ ಒಂಥರ ಇತಿಹಾಸದ ಫುಟ ತೆಗೆದು ನೋಡಿದಾಗ ತುಂಬ ಜನ ಅಚ್ಚಿವರ್ಸ್ ನಾನು ನಿಮ್ಮನ್ನು ಅಂತ ಹೇಳ್ತಿಲ್ಲ ತುಂಬ ಜನ ಅಚೀವರ್ಸು ಇದೇ ಥರದ ಜರ್ನಿನ ದಾಟಿ ಬಂದು ತುಂಬ ಇನ್ಸ್ಪೈರ್ ಮಾಡ್ತಾರೆ ಇದಕ್ಕೊಂದು ರಿಯಾಕ್ಷನ್ ನನಗೆ ಮಲ್ಲಿಗಾನ ತುಂಬ ಚೆನ್ನಾಗಿರೋ ಫೋಟೋದು ಆನೆದು ದರ್ಶನ ಸರ್ ಕೊಟ್ಟಿದ್ದು ನನಗೇನೋ ಒಂಥರ ಲೈಕ್ ವೈಬ್ರೇಷನ್ ಆಯಿತು ನನಗೆ ಅದು ಕೊಟ್ಟಂಥ ವ್ಯಕ್ತಿ ಒಂದು ಪ್ಲಸ್ ಆದರೆ ಆ ಆನೆಗೂ ಒಂದು ತೂಕ ಇದೆ ನನಗೆ ನಿಮ್ಮ ರಿಯಾಕ್ಷನ್ ಬೇಕು ಫಸ್ಟ್ ಇಲ್ಲಿ ಮನೆಗೆ ಬಂದಾಗ ಕೇಳಿದೆ ಅಲ್ಲ ಆಮೇಲೆ ಕೆಳಗಡೆ ಸರ್ ಹೆಸರು ಬರ್ದಿದೆ ಅಂದ್ರೆ ಇವ್ರ ಜರ್ನಿನೇ ಸಕತ್ ಇನ್ಸ್ಪೈರಿಂಗ್ ಸರ್ ಅಂದ್ರೆ ನಾನು ಇವಾಗ ಇವಾಗ ಅವ್ರ ಎಷ್ಟೋ ಇಂಟರ್ವ್ಯೂಸ್ ಅಲ್ಲಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅವ್ರ ಜರ್ನಿ ನೋಡಿದಾಗ ಎಷ್ಟೋ ಜನ ನಾನೇ ಇವಾಗ ರಾಧಿಕಾ ಪಂಡಿತ್ ಇರ್ಬೋದು ಇಲ್ಲಾಂದ್ರೆ ಇರ್ಬೋದು ಅವ್ರು ಮಾಡ್ಬೋದಂದ್ರೆ ನಾನು ಮಾಡ್ಬೋದು ಒಂದಿನ ಒಂದಲ್ಲ ಒಂದಿನ ನಾನು ಅಚೀವ್ ಮಾಡ್ಬೋದು ಲೈಫಲ್ಲಿ ಅಂತ ನನ್ನ ಮೈಂಡ್ ಸೆಟ್ ಅಲ್ಲೇ ಡೆಫಿನೆಟ್ಲಿ ನಾನು ಕಾಲೇಜ್ ಹೋಗುವ ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ ಅವಾಗೆ ಸಿನಿಮಾ ಕ್ರೇಜ್ ನನಗೆ ನಾನು ಹೀರೋಯಿನ್ ಆಗಬೇಕು ಹೀರೋಯಿನ್ ಅಂದ್ರೆ ಅದ್ರ ಮೇಲೆ ಜಾಸ್ತಿ ಆಸಕ್ತಿ ಇರುತ್ತೆ ಅವಾಗ ಇವ್ರ ಜರ್ನಿ ನೋಡಿದಾಗ ಯಾಕೆ ನಾವು ಮಾಡಬಾರ್ದು ಆ ತರ ನಂತರ ಎಷ್ಟು ಜನ ಇನ್ಸ್ಪೈರ್ ಆಗಿರ್ತಾರೆ ಸತಿ ಯೋಚನೆ ಮಾಡೋದು ಬಿಕಾಸ್ ಆಫ್ ಒಬ್ಬರೇ ಒಂದು ವ್ಯಕ್ತಿಯಿಂದ ಸೊ ಆ ಜರ್ನಿ ಸಿಕ್ಕಾಪಟ್ಟೆ ಅವ್ರು ಇವಾಗ ಟೂ ಹಂಡ್ರೆಡ್ ಸಿನಿಮಾ ಮಾಡಿದರೆ ಅವ್ರ ಅವ್ರ ಜರ್ನಿ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದೆ ಅವ್ರ ಜರ್ನಿಯಲ್ಲಿ ಮೇಲಾಗಿ ನನಗೆ ಒಂದು ಖುಷಿ ಪರ್ಸನಲ್ ಖುಷಿಯಾಗಿದ್ದು ಇನ್ನೂರಕ್ಕೂ ಹೆಚ್ಚು ಸಿನಿಮಾ ಮಾಡದಂತ ಚಿಕ್ಕಣ್ಣ ಒಂದು ಸಿನಿಮಾಗೋಸ್ಕರ ಎರಡರಿಂದ ಮೂರು ವರ್ಷ ತುಂಬ ಅದನ್ನು ನೀವು ಹೆಮ್ಮೆಯಿಂದ ಹೇಳ್ಕೊಳ್ತೀರಿ ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ ಕಾಯ್ದು ಕಾಯ್ದಿದ್ದೀನಿ ಅನ್ನೋದಕ್ಕಿಂತಲೂ ಒಂದೇನೋ ಫುಲ್ಫಿಲ್ ಆಯಿತು ನನ್ನ ನನ್ನ ಲೈಫಲ್ಲಿ ಫುಲ್ಫಿಲ್ ಆಯಿತು ಇದರ ನಂತರ ಜರ್ನಿ ನಂಗೆ ಗೊತ್ತಿಲ್ಲ ಬಟ್ ನನಗೆ ಕುಂತ ತುಂಬ ಆಯಿತು ಅಂತಂದ್ರಿ ಇದು ಹೇಗೆ ನೀವು ಅಟ್ಯಾಚ್ ಮಾಡ್ತೀರಿ ಕೆರಿಯರ್ಗೆ ಇಲ್ಲ ಏನಂದರೆ ನಾನು ಈ ಉಪಾಧ್ಯಕ್ಷ ಹಿಂದಿನ ಸಿನಿಮಾ ತನಕ ನಾನು ಕನಸು ಕಂಡಿದ್ದಲ್ಲ ದೇವ್ರು ಕೊಟ್ಟಿದ್ದು ಜನರು ಹರಿಸಿದ್ದು ಹಂಗಾಗಿದ್ದು ಉಪಾಧ್ಯಕ್ಷ ಮಾತ್ರ ನಾನೇ ಕನಸ್ಕೊಂಡಿದ್ದು ಏನಕ್ಕೆ ಅಂದರೆ ಇಲ್ಲಿವರೆಗೂ ತಗೊಂಬಂದಿದ್ದಾರೆ ಇದು ದೇವರು ಆಶೀರ್ವಾದ ಜನರ ಪ್ರೀತಿಯಿಂದನೇ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ತನಕ ಬಂದಿದ್ದು ಇಷ್ಟು ಮಾಡಿ ಇಲ್ಲಿ ಬಂದಾಗ ಈ ಒಂಚೂರು ಬುದ್ಧಿಶಕ್ತಿನೂ ಬಂದಿದೆ ಅಂದರೆ ನಮಗೆ ಸಿನಿಮಾದ ಬಗ್ಗೆ ಸಿನಿಮಾ ನಾಲೆಡ್ಜು ಒಂಚೂರು ಸ್ಕ್ರಿಪ್ಟ್ ನಾಲೆಡ್ಜು ಯಾವುದೋ ಒಂದು ಜಡ್ಜ್ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡಾಗ ಆಮೇಲೆ ಈ ಕಥೆನೂ ಬಂದಾಗ ನಾನು ಫಸ್ಟಿಗೆ ಆ್ಯಕ್ಚುಲಿ ಉಮಾಪತಿ ಅವ್ರಿಗೆ ಹೇಳಿದ್ದಾನು ಅಪ್ಪಾಜಿ ನಾವು ಇಬ್ಬರು ಅಪ್ಪಾಜಿ ಅಪ್ಪಾಜಿ ಅಂತ ಮಾತಾಡೋದು ಅಪ್ಪಾಜಿ ಒಂದು ಪಿಚ್ಚರ್ ಮಾಡೋಣಾದರು ಅವರು ಓಕೆ ಅಂದ್ಬಿಟ್ರು ಈಗ ಮಾಡೋಣ ಒಂದು ಒಂದು ಇದರಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಲೈಫ್ನ ನಮ್ಮ ಕಂಫರ್ಟಬಲಾಗಿ ಇಟ್ಕೊಂಬಿಟ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಸಿನಿಮಾದಲ್ಲಿ ಡೈಲಾಗೇ ಇದೆ ಯಾವುದೋ ದೊ ದೊಡ್ಡ ರಿಸ್ಕು ಲೈಫಲ್ಲಿ ಅಂದರೆ ರಿಸ್ಕ್ನ ತಗೊಳ್ಳೋದೇ ಇರೋದೇ ದೊಡ್ಡ ರಿಸ್ಕ್ ಅಂತೆ ಸೊ ಹಂಗಾಗಿ ಯಾವುದೇ ಒಂದು ಒಳ್ಳೆ ಕೆಲಸ ಯಾ ಯಾವುದೇ ಆಗಲಿ ಚಿಕ್ಕದೋ ದೊಡ್ಡದೋ ನಾವು ರಿಸ್ಕ್ ತೊಗೊಳ್ದೆ ಯಾವುದೂ ಆಗೋಲ್ಲ ಸರ್ ನಾನು ಇಲ್ಲ ಇದೊಂದು ಟ್ರೈ ಮಾಡೋಣ ದೇವರು ಇಷ್ಟು ಕೊಟ್ಟಿರೋನು ಇನ್ನೊಂದು ಸ್ಟೆಪ್ಪು ಮುಂದಕ್ಕೆ ಎಜೆ ಇಡೋಕ್ಕೆ ಹಂಡ್ರೆಡ್ ಪರ್ಸೆಂಟು ಆಶೀರ್ವಾದ ಮಾಡೇ ಮಾಡ್ತಾರೆ ಜನ ಕೈ ಹಿಡಿತಾರೆ ಆಮೇಲೆ ನಮ್ಮ ಕೆ ನಾನು ನಂಬಿರೋದು ನಮ್ಮ ಕೆಲಸನ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಹಂಡ್ರೆಡ್ ಪರ್ಸೆಂಟ್ ಫಲಾಫಲ ಅಪೇಕ್ಷೆ ಮಾಡಬಾರ್ದು ನಮ್ಮ ಕೆಲಸನ ನಾವು ಮಾಡಬೇಕು ಅಂತ ಹೇಳ್ತಾರೆ ಬಟ್ ಸಿನಿಮಾದಲ್ಲಿ ಹಂಗೆ ಆಗಲ್ಲ ನಾವು ಪ್ರತಿಫಲ ಬೇಕೇ ಬೇಕು ಅಂತಲೇ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ನಮ್ಮ ಕೆಲ ಇದನ್ನು ಶುರು ಮಾಡಿದ್ದು ಈ ಉಪಾಧ್ಯಕ್ಷ ಟೈಟ್ಲೇ ತುಂಬ ಕ್ಯಾಚ್ ಆಗಿರೋ ಟೈಟ್ಲು ಅಂದರೆ ಅಧ್ಯಕ್ಷದ ನೆಕ್ಸ್ಟ್ ಉಪಾಧ್ಯಕ್ಷ ಜನ ಅವ್ರು ಅವ್ರವ್ರ ಪಾಯಿಂಟ್ ಆಫ್ ಥಿಂಕ್ ಮಾಡ್ತಾರೆ ಬಟ್ ಉಪಾಧ್ಯಕ್ಷ ಅಂದಾಗ ದೆರ್ ಈಸ್ ನೋ ಡೌಟ್ ಚಿಕ್ಕಣ್ಣನೇ ಅಂತ ಫಿಕ್ಸ್ ಆಗಿತ್ತು ಈ ಜನ ಫಿಕ್ಸ್ ಆಗಿಬಿಡ್ತಾರೆ ಸರ್ ಗುರು ಇದು ಇವರೇ ಅಂತ ಈ ಥರದ್ದು ಮೈಂಡ್ಸೆಟ್ ಸಖತ್ತು ಮ್ಯಾಚ್ ಆಗುತ್ತೆ ಈ ಮೈಂಡ್ಸೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಅಲ್ಲ ಖಂಡಿತವಾಗ್ಲು ಯಾಕೆ ಅಂದರೆ ಅದು ನಮ್ಮ ಮೇಲೆ ಫಿಕ್ಸ್ ಆದರೂ ಆ ಥರ ಫಿಕ್ಸ್ ಆಗ್ತಾರೆ ಅನ್ನೋದಕ್ಕೆ ಅವ್ರ ಮನಸ್ಸಿನ ಮೇಲೆ ಆ ಪಾತ್ರ ಅಷ್ಟೊಂದು ಪ್ರಭಾವ ಬೀರಿರುತ್ತೆ ಆಮೇಲೆ ಯಾವುದೇ ಈಗ ನಾವೇನೇ ಎಫರ್ಟ್ ಹಾಕಿ ಏನೇ ಮಾಡಿದ್ರೂ ಫೈನಲ್ಗೆ ಸಿನಿಮಾ ಗೆದ್ರೇನೆ ಸರ್ ಸಿನಿಮಾ ಗೆದ್ದರೆ ಅಲ್ಲಿ ಮಾಡಿರೋ ಒಂದು ಚಿಕ್ಕ ಚಿಕ್ಕ ಪಾತ್ರಗಳಿಗೂ ಹೆಸರು ಬರೋದು ಆ ಪಾತ್ರಗಳು ಜನರ ಮನಸ್ಸಲ್ಲಿ ಉಳಿಯೋದು ಇವತ್ತು ಉಪಾಧ್ಯಕ್ಷ ಎಲ್ಲರೂ ಮನಸ್ಸಲ್ಲೂ ಇದೆ ಅಂದರೆ ಅಧ್ಯಕ್ಷನೇ ಕಾರಣ ಅಧ್ಯಕ್ಷ ಒಂದು ದೊಡ್ಡ ಮಟ್ಟದ ಶರಣ್ ಸರ್ ಕೆರಿಯರಲ್ಲಿ ಆ ಟೈಮ್ಗೆ ದೊಡ್ಡ ಮಟ್ಟದ ಹಿಟ್ಟು ಅಲ್ಲೇನಾಯಿತು ಅದರಲ್ಲಿ ಈಕ್ವಲ್ ಟು ಹೀರೋ ಅಷ್ಟೇ ಚೆನ್ನಾಗಿದೆ ಕ್ಯಾರೆಕ್ಟ್ರು ನಮ್ಮದು ಈ ಸ್ವಲ್ಪ ಲವ್ ಲವ್ವೂ ಇದೆ ನನಗೂ ಚಿಕ್ಕ 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 ಪುಟ್ಟ ಲವ್ ಇದೆ ಡ್ಯೂಯೇಟ್ ಸಾಂಗ್ಗಳು ಅದು ಇದು ಅಂತ ಬಿಟ್ಟರೆ ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ ಅನ್ಕೂ ನನ್ನ ಪಾತ್ರ ಜೊತೆಲೇ ಹೋಗುತ್ತೆ ಸೊ ಶರಣ್ ಸರ್ನ ಎಷ್ಟು ಇಷ್ಟಪಟ್ಟರೂ ಅಷ್ಟೇ ನನ್ನನ್ನು ಇಷ್ಟಪಟ್ಟರು ಆ ಸಿನಿಮಾದಲ್ಲಿ ಆ ದೊಡ್ಡ ದೊಡ್ಡಿಟ್ಟಾಗಿರೋದರಿಂದ ಅಧ್ಯಕ್ಷ ಹೆಂಗೆ ಜನರ ಮನ್ಸಲ್ಲಿ ಕೂತರು ಉಪಾಧ್ಯಕ್ಷನೂ ಹಂಗೆ ಕೂತ್ಬಿಡ್ತು ಇವತ್ತಿಗೂ ಮರ್ತಿಲ್ಲ ಈಗ ಎಲ್ಲ ಕಡೆಗೆ ಹೋದರೆ ಚಿಕ್ಕಣ್ಣ ಅಂತಲೂ ಅಂತಾರೆ ಏ ಉಪಾಧ್ಯಕ್ಷರೇ ಅಂತಲೂ ಕರೀತಾರೆ ಸೊ ಅದಿದ್ದರಿಂದ ನಮ್ಮ ನಾವು ಈ ಕತೆ ಚಂದ್ರಮೋಹನ್ ಅವ್ರ ಕತೆ ತಗೊಂಬಂದಾಗ ನಮ್ಮ ಪ್ರೊಡ್ಯೂಸರ್ ಉಪಾಧ್ಯಕ್ಷ ಅಂತ ಟೈಟ್ಲು ಪ್ರೊಡ್ಯೂಸರ್ ಕೊಟ್ಟಿದ್ದು ಇದು ಮಾಡಿದಾಗ ಇದು ನಿಟ್ಕೊಂಡು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅನ್ನೋ ನಂಬಿಕೆ ಬಂತು ಆಮೇಲೆ ಒಂದಷ್ಟು ಜನ ಎಲ್ಲ ಡೈರೆಕ್ಟರ್ಗಳು ಕೂತು ಈ ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡಿದಾಗ ನಮ್ಮ ತಲೆಯಲ್ಲಿ ಬಂದಿದ್ದೆ ಅದು ಫಸ್ಟ್ ಟೈಮ್ ಹೀರೋ ಮಾಡ್ತಿದ್ದೀನಿ ಅಂದಾಗ ನಾನು ಎಲ್ಲ ಥರದ ಕ್ಯಾರೆಕ್ಟರ್ಗಳ್ನ ಮಾಡಿಬಿಟ್ಟಿದ್ದೀನಿ ನಾನು ಫೈಟು ಮಾಡೋಕೋಗಿದೆ ಸರ್ ಆಲ್ರೆಡಿ ಆಗೇ ಫೈಟ್ ಮಾಡಿಬಿಟ್ಟಿದ್ದೀನಿ ಅದು ಆಗಿ ನಾನು ಕಾಮಿಡಿ ಫೈಟೆಲ್ಲ ಮಾಡೇ ಇಲ್ಲ ನೋಡೋಕೆ ಅವ್ರು ಸುಮ್ಮನೆ ಹಿಂಗೆ ಮಾಡಿದ್ರೆ ಐದೈದು ಜನ ಆರು ಆರು ಜನ ಆಗಲೇ ಎಗರೋರೆ ಕಮರ್ಷಿಯಲ್ ಆಗಿ ಕಮರ್ಷಿಯಲ್ ಆಗಿ ಮತ್ತು ಕಟೌಟು ಹಾಕ್ಬಿಟ್ಟಿದ್ದಾರೆ ಆವಾಗಲೇ ಕಮಿಡಿಯನ್ನಾಗೆ ಕಟೌಟು ಹಾಕೊಂಡ್ಬಿಟ್ಟಿದ್ದೀನಿ ನಾನು ಬಟ್ ಒಂದು ಒಂದು ಹೀರೋ ಅನ್ನೋದೊಂದು ಇರಲಿಲ್ಲ ಅಷ್ಟೇ ಇದರಲ್ಲೂ ಏನು ಹೀರೋ ಅನ್ನೋದಕ್ಕಿಂತ ಎಲ್ಲ ಕ್ಯಾರೆಕ್ಟರ್ಗಳು ಹೀರೋನೇ ಸೊ ಇದೆಲ್ಲ ಬಂದಾಗ ಇದು ಆಪ್ಟ್ ಆಗಿದೆ ಇದನ್ನು ನಾನು ಧೈರ್ಯವಾಗಿ ಮಾಡ್ಬೋದು ಯಾವುದೋ ಬೇರೆ ಥರದ್ದು ಕತೆ ಏನೋ ಒಂದು ಹೊಸ ಎಕ್ಸ್ಪಿರಿಮೆಂಟು ನನ್ನ ಮೇಲೆ ಮಾಡ್ತಾ ಇದ್ದಾರೆ ಅಂದಾಗ ಭಯ ಇರೋದು ನನಗೆ ಇದನ್ನು ಆಕ್ಸೆಪ್ಟ್ ಮಾಡ್ತಾರಾ ಇಲ್ಲವಾ ನನ್ನನ್ನು ಬೇರೆ ಥರ ನೋಡೋಕ್ಕೆ ಏನು ಮಾಡಿ ಮಿಸ್ ಹೊಡೆದು ಬಿಟ್ರೆ ಅಂತ ಬಟ್ ಇದು ಉಪಾಧ್ಯಕ್ಷನೇ ಆಗಿರೋದ್ರಿಂದ ನಿಜವಾಗ್ಲೂ ಜನಕ್ಕೆ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಆಗೋ ಥರ ಸಿನಿಮಾ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡಿತಾರೆ ಅಂತ ಗೊತ್ತಿತ್ತು ಹಂಗಾಗಿ ಇದನ್ನು ಎತ್ಕೊಂಡು ಉಪಾಧ್ಯಕ್ಷ ಶುರು ಮಾಡಿದ್ವಿ ಮೇಲಾಗಿ ಈಗ ಆಡಿಯನ್ಸ್ ತುಂಬ ಸ್ವಿಚ್ ಆನ್ ಈಗ ಫಾರ್ ಎಕ್ಸಾಂಪಲ್ ಸಿನಿಮಾ ನೋಡೋ ದೃಷ್ಟಿಕೋನ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಿದೆ ಮೇಲಾಗಿ ಒಂದು ಕತೆ ಒಂದು ಟೀಸರ್ ಚೆನ್ನಾಗಿದೆ ಅಂತ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಟೀಸರಲ್ಲಿ ನೀವು ಹೇಳಿದಂಥ ಪಾಯಿಂಟು ನನ್ನನ್ನು ರಕ್ಷಿಸೋಕೆ ನನ್ನನ್ನು ಕಾಯೋಕೆ ಕ್ಯಾರೆ ಒಂದು ಟೈಟ್ ಕಾಂಪ್ಯಾಕ್ಟಲ್ಲಿ ಶರಣ್ ಸರ್ ಕಾಣಿಸ್ತಾರೆ ವಾವ್ ಅನಿಸುತ್ತೆ ಈ ವಾವ್ ಫ್ಯಾಕ್ಟ್ರಿಗಳ ಬಗ್ಗೆ ಈ ವಾವ್ ಫ್ಯಾಕ್ಟರ್ಗಳ ಬಗ್ಗೆ ನಿಮಗೆ ನಾನು ಅದು ಟೀಸರ್ ನೋಡಿದಾಗೆಲ್ಲ ಟಿವಿಯಲ್ಲಿ ನೋಡಿದ್ರೆ ಕೂತ್ಕೊಂಡು ಕಿತ್ಸ್ತೀನಿ ಅಷ್ಟು ಇಂಪ್ಯಾಕ್ಟ್ ಬಂತು ಟೀಸರ್ಗೆ ಆಮೇಲೆ ಅಂದ್ರೆ ಅವ್ರು ಆಕ್ಚುಲಿ ಸಿಕ್ಕಾಪಟ್ಟೆ ಜೆಮ್ ಆಫ್ ಅ ಪರ್ಸನ್ ಮನ್ಸಾರೆ ಒಳ್ಳೆ ಮನುಷ್ಯ ಅವರು ಅಂದ್ರೆ ಅವ್ರ ಜೊತೆ ಸುಮ್ಮನೆ ಮಾತಾಡುವಾಗ ಏನು ಇಷ್ಟು ಅಂದ್ರೆ ನಾವು ಆಕ್ಟರ್ ಆಗಬೇಕಂದ್ರೆ ಅಂಥವ್ರ ಜೊತೆ ಕುತ್ಕೊಂಡು ಮಾತಾಡುವಾಗ ನಾವು ಅಷ್ಟು ಡೌನ್ ಟು ಅತ್ ಇರಬೇಕು ಲೈಫ್ ಸಿಂಪಲ್ ಇಲ್ಲ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು ಅನ್ನೋದು ಅವರಿಂದ ಕಲಿತೀವಿ ತುಂಬಾ ಕಡೆ ಅಪ್ಪು ಸರ್ ನಾವು ಭೇಟಿಯಾದಾಗ ಅವರು ಒಂದಷ್ಟು ಜನರ ಹೆಸರು ಹೇಳೋರು ಆ ಕೆಲವು ಜನರ ಹೆಸರಲ್ಲಿ ಚಿಕ್ಕಣ ಹೆಸರು ಇರೋದು ಇಟ್ಸ್ ಇಟ್ಸ್ ಆಲ್ ಅಬೌಟ್ ಎನರ್ಜಿ ಚಿಕ್ಕ ಅಂದರೆ ಏನೋ ಮಾತಾಡ್ತಾ ಮಾತಾಡ್ತಾ ಬೇರೆ ಫ್ಲೋಲ್ಲಿ ಮಾತಾಡೋದು ಬೇರೆ ಬಟ್ ಸ್ಪಾಂಟೇನಿಯಸ್ ಆಗಿ ಏನೂ ಥಿಂಕ್ ಮಾಡ್ದೇನೆ ನಿಮ್ಗೆ ಪಂಚ್ ಮಾಡಿದೆ ಇಲ್ಲ ಆ ಸಾಲಲ್ಲಿ ಚಿಕ್ಕಣ್ಣ ಈ ಥರದ್ದು ನಿರೀಕ್ಷೆಗಳು ನಿಮಗಿತ್ತ ಮುಂಚೆ ಅಂದರೆ ಆ್ಯಕ್ಟಿಂಗ್ ಶುರು ಮಾಡಿದಾಗೆಲ್ಲ ಸಾಧ್ಯನೇ ಇಲ್ಲ ಸರ್ ನಾನು ಅಮೃತ ಮಹೋತ್ಸವದಲ್ಲಿ ಸೆವೆಂಟಿ ಫೈವ್ ಇಯರ್ಸ್ದು ಅಲ್ಲಿ ನಾನು ಪ್ರತಾಪ ಒಂದು ಕಾಮಿಡಿ ಸ್ಕಿಟ್ ಮಾಡಿದ್ವಿ ಅಲ್ಲಿ ಎಲ್ಲರೂ ರಿಹರ್ಸಲ್ ಮಾಡೋರು ನಾನು ರಿಯರ್ಸಲ್ಲು ನಾನು ಇಲ್ಲಿ ಬಂದಿದ್ದೀನಿ ನಾನು ಈ ಸ್ಟೇಜಲ್ಲಿ ಮಾಡ್ತಿದ್ದೀನಿ ಎಲ್ಲ ನಾನು ಫಸ್ಟ್ ಟೈಮ್ ಹೆಂಗೂ ತಿರುಗಿದ್ರು ಚೌಲ್ಟ್ರಿ ತುಂಬ ಈ ಕಡೆ ತಿರುಗಿದ್ರು ಹೀರೋಯಿನ್ಗಳು ಹೀರೋಗಳು ಯಾರನ್ನು ನೋಡ್ತೀರಾ ಹ್ಞೂ ಆಮೇಲೆ ಬರೋರೆಲ್ಲ ಇದಾರಲ್ಲ ಅದು ತುಂಬ ಒಳ್ಳೆಯ ಪ್ರೋಗ್ರಾಮ್ ಬಿಡ್ರಿ ಆಮೇಲೆ ಎಷ್ಟು ಚೆನ್ನಾಗಿತ್ತು ಅಂದರೆ ರವಿ ಸರ್ ಎಲ್ಲನೂ ಕೋಆರ್ಡಿನೇಟ್ ಮಾಡ್ತಿದ್ದು ಈಗ ದರ್ಶನ್ ಸರು ಶಿವಣ್ಣವರು ಎಲ್ಲ ರಿಹರ್ಸಲ್ಲು ಅಂದರೆ ಲೇಟಾಗಿ ಬರೋರು ಬರೋರು ಯಾರಾದರೂ ಒಂದು ಕಾಲು ಗಂಟೆ ಲೇಟಾಗಿ ಬಂದ್ಬಿಟ್ರೆ ಎಲ್ಲರೂ ಮುಂದೆ ಕರೆದು ಏ ಯಾರ್ಯಾರು ಲೇಟಾಗಿ ಬಂದ್ರಪ್ಪ ಅಂದ್ರೆ ಎಲ್ಲ ಎಲ್ದಿಯಾಗಿ ಅವ್ರು ಹಾಂ ನಾವು ಲೇಟು ನಾವು ಲೇಟು ಅಂದ್ರೆ ಹಾಂ ಬನ್ರಿ ಎಲ್ಲ ಎಲ್ಲ ನೀಲ್ ಡೌನ್ ಮಾಡಿರಿ ಅಂತ ಎಲ್ಲ ನಿಂತ್ಕೊಳ್ಳೋರು ಎಲ್ಲ ಮಜಾ ಮಾಡು ಸಾಕಾಗಿತ್ತು ಮತ್ತೆ ಆ ಥರದ್ದು ಮೂಮೆಂಟ್ ಇನ್ನೊಂದು ಸಲ ನಂಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಒಂದು ಸಿನಿಮಾನೂ ಮಾಡಿದೆ ಆ ಥರದೊಂದು ಸೂಪರ್ ಮೂಮೆಂಟು ನಾನು ನೋಡಿಬಿಟ್ಟೆ ಅಮೃತ ಮಹೋತ್ಸವ ಕಣ್ಣು ತುಂಬ್ಕೊಂಬಿಟ್ಟೆ ನಾನಂತೂ ಯಾಕೆ ನಾನು ಸಿನಿಮಾ ಮಾಡ್ತೀನಿ ಇವ್ರುಗಳ ಜೊತೆ ಮಾಡ್ತೀನಿ ಅಂತ ಚಾನ್ಸೇ ಇಲ್ಲ ಅಂದ್ಕೊಂಡೇ ಇರಲಿಲ್ಲ ಅಂಥದ್ರಲ್ಲಿ ಒಂದೇ ಹಾಲಲ್ಲಿ ಎಲ್ಲ ಹೀರೋಗಳನ್ನೂ ನೋಡೋದಿದೆಯಲ್ಲ ಅದು ನಾನು ತುಂಬ ಲಕ್ಕಿ ಅವತ್ತೇ ನೋಡಿಬಿಟ್ಟೆ ಬಟ್ ಪುಣ್ಯಕ್ಕೆ ಅದಾದಮೇಲೆ ಎಲ್ಲರ ಜೊತೆ ನಾನು ಅಲ್ಲಿ ಇದ್ದವರು ಅಷ್ಟು ಜನರ ಜೊತೆ ಆ್ಯಕ್ಟ್ ಮಾಡೋ ಅಂತ ಸೌಭಾಗ್ಯನೂ ಸಿಕ್ತು ನನಗೆ ಅವಾಗ ನೀವು ಎಲ್ಲರೂ ನೋಡಿದ್ರೆ ಒಬ್ಬರನ್ನ ಮಾತ್ರ ನೋಡಿರಲಿಲ್ಲ ನೋಡಿದ್ದಿದ್ರೆ ಅವತ್ತೇ ಇರೋ ಆಗ್ಬಿಡ್ತಿದ್ ನಾನು ಬಟ್ ಏನಂದರೆ ಕ್ಯೂಟ್ ಫೇಸು ಮತ್ತು ಆ್ಯಕ್ಟಿಂಗ್ ಸ್ಟ್ಯಾಂಡರ್ಡಾಗಿ ಮಾಡಿದಾಗ ಎಲ್ಲರೂ ಕ್ಲಾಪ್ಸ್ ತೊಳ್ದಾರೆ ಬಟ್ ಈ ಉಪಾಧ್ಯಕ್ಷ ನನಗೆ ಕನೆಕ್ಟ್ ಆಗಿದ್ದು ಈ ಗ್ರಾಮ ಈ ಹಳ್ಳಿ ಈ ಪಂಚಾಯಿತಿಗಳು ಈ ಒಂದು ಸಣ್ಣ ಸಣ್ಣ ಚರ್ಚೆಗಳು ಇದೆಲ್ಲದ್ರ ಮಧ್ಯೆ ಒಂದು ಸಣ್ಣ ಫನ್ ಫ್ಯಾಕ್ಟ್ರಿಗಳು ಇದು ಈ ಥರದ ಸಿನಿಮಾಗಳಿಗೆ ಯಾವ ಯಾವುದೇ ಕಾರಣಕ್ಕೂ ಸಾವಿಲ್ಲ ಅಂತ ನಾನು ನನ್ನ ಪಾಯಿಂಟ್ ಸಿನಿಮಾಗಳಿಗೆ ಅಂದ್ರೆ ಫುಲ್ ಇಡೀ ಕುಟುಂಬ ನೋಡೋ ಕುತ್ಕೊಂಡು ನೋಡೋ ಸಿನಿಮಾಗಳಿಗೆ ಸಾವಿಲ್ಲ ಅದು ನಿಜ ಯಾಕಂದರೆ ಇವಾಗ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದೇ ಕಷ್ಟ ಅದ್ರಲ್ಲಿ ನಮ್ಮ ಸಿನಿಮಾ ಎಲ್ಲ ಒಟ್ಟಿಗೆ ನೋಡ್ತಾರೆ ಅಂದರೆ ಅವ್ರು ಅವ್ರ ಬಂದಾನು ಗಟ್ಟಿ ಮಾಡುತ್ತೆ ನಮ್ಮ ಸಿನಿಮಾನು ಚೆನ್ನಾಗಿ ಓಡುತ್ತೆ ಈ ಥರ ಸಿನಿಮಾಗಳು ತುಂಬ ಅಂದರೆ ಪ್ರೈಮರಿ ಲೆವೆಲಿಂದ ವರ್ಕ್ ಆಗ್ತವೆ ಹಾಂ ಅಲ್ಲ ಅದು ಹೌದು ಏಕೆಂದರೆ ಈಗ ನಾನು ಆಚೆ ಕಡೆ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀನಲ್ಲ ಎಲ್ರಿಗೂ ಕಾಮಿಡಿ ಸಿನಿಮಾ ಬೇಕಾಗಿದೆ ಈಗ ತುಂಬ ಜನ ಮಾತಾಡ್ತಾರೆ ಇಲ್ಲ ತುಂಬ ದಿನಗಳಾಯಿತು ತುಂಬ ತಿಂಗಳುಗಳಾಯಿತು ಒಂದು ಫುಲ್ ಫ್ಲೆಡ್ಜ್ ಕಾಮಿಡಿ ಸಿನಿಮಾ ಬಂದು ಬೇಕು ಅಂತ ನಾವು ಆವಾಗ ಅಲ್ಲ ನಮ್ದಿದೆ ಕರೆಕ್ಟು ಉಪಾಧ್ಯಕ್ಷ ನಾವು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ನೋಡ್ತೀವಿ ಅಂತ ನನಗೆ ಸಿಕ್ಕಾಪಟ್ಟೆ ಜನ ಈ ಹೆಂಗಸರುಗಳು ಹಾಂ ಹೆಂಗಸ್ರುಗಳೇ ಇದು ಹೇಳಿದ್ದಾರೆ ಸೊ ಇವಾಗ ಬೇಕು ಯಾಕೆಂದರೆ ಈಗಿರೋ ಟೆನ್ಷನ್ಗೆ ಅದಕ್ಕೆ ಇದಕ್ಕೆ ಎಲ್ಲ ಥರದ ಸಿನ್ಮಾನು ಬೇಕು ಬರೀ ಒಂದೇ ಪ್ಯಾಟ್ರನ್ ಸಿನ್ಮಾಗಳು ಬಂದರೂ ಯಾರು ನೋಡ್ತಾರೆ ಎಲ್ಲ ಥರದ್ದು ಬೇಕು ಜೊತೆಗೆ ಕಾಮಿಡಿ ಸಿನಿಮಾನು ಜನಕ್ಕೆ ಬೇಕು ಅಂತ ಅನಿಸಿದೆ ಹಂಡ್ರೆಡ್ ಪರ್ಸೆಂಟ್ ಜನದ ತಲೆಯಲ್ಲಿ ನಿರೀಕ್ಷೆ ಇಟ್ಕೊಂಡೇ ನಾವು ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮಾಡಿದ್ದೀವಿ ಅವ್ರಿಗೆ ನಗಿಸ್ತೀವಿ ಆಮೇಲೆ ಅನಿಲ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸುಮ್ಮನೆ ಎಲ್ಲರೂ ಕೇಳ್ತಾರೆ ಯಾವ ಥರದ ಬಂಡ ಧೈರ್ಯ ಧೈರ್ಯ ಚಿಕ್ಕಣ್ಣ ಅವ್ರದ್ದು ಆನ್ಸರ್ ಎಷ್ಟು ಸ್ಟ್ಯಾಂಡರ್ಡ್ ಅಂದರೆ ಇದು ಧೈರ್ಯನಲ್ಲ ಬಂಡ ಧೈರ್ಯನಲ್ಲ ಸಿನಿಮಾ ಮಾಡಬೇಕು ಅನ್ನೋಂಥ ಗಟ್ಟಿ ನಿರ್ಧಾರ ಈ ಥರದೊಂದು ಪಾಯಿಂಟು ಒಬ್ಬ ಡೈರೆಕ್ಟರಿಂದ ಅಲ್ಲ ಅದು ಖಂಡಿತವಾಗ್ಲು ಈಗ ಮೊದಲನೇದಾಗಿ ನಾನು ನೆನೆಸ್ಕೊಳ್ಳೋದು ಯಾರನ್ನ ಅಂದರೆ ಪ್ರೊಡ್ಯೂಸರ್ನ ಸರ್ ಯಾಕೆ ಅಂದರೆ ನಾನು ಹಿಂದೆ ನಾನು ಆಲ್ರೆಡಿ ಒಂದು ಎರಡು ಮೂರು ಹೀರೋ ಮಾಡಿ ನನ್ನದೊಂದು ಹಿಂಗೆ ಇದೆ ಬಿಸ್ನೆಸ್ಸು ನನಗೆ ಇಷ್ಟು ಜನ ಬರ್ತಾರೆ ನನಗೆ ಹಿಂಗೆ ಫ್ಯಾನ್ಸ್ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಈಗ ಎಲ್ಲ ನೀವಾಗಲೇ ಹೇಳಿದ್ರಿ ನಾನು ಕೂತ್ಕೊಂಡು ವಿಷಲ್ ಹುಡ್ದಿದ್ದೀನಿ ಸುದೀಪ್ ಸರ್ ಪಿಕ್ಚರ್ಗೆ ಅಂತ ಬಟ್ ಅಲ್ಲಿ ನೀವು ಸುದೀಪ್ ಸರ್ನ ನೋಡೋಕ್ಕೆ ಬಂದಿರ್ತೀರ ಅದು ಸತ್ಯನೂ ಕೂಡ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈಗ ನಾನು ದರ್ಶನ್ ಸರ್ ಪಿಕ್ಚರ್ ಇಲ್ಲಿ ಆ್ಯಕ್ಟ್ ಮಾಡಿದ್ರೆ ದರ್ಶನ್ ಸರ್ನ ನೋಡೋಕೆ ಬಂದಿರ್ತಾರೆ ಅವರೆಲ್ಲ ಅವರು ಕ್ರೌಡನ್ನ ಕರೆಸೋರು ಹೀರೋ ಅಂದರೆ ಅದೇನೇ ಹೀರೋಗಿರೋ ಪವರೇ ಅದು ಪಾಯಿಂಟ್ ಅಲ್ಲ ಸತ್ಯನೇ ಸೊ ಅವರು ನೋಡೋಕೆ ಬಂದಾಗ ನಾವು ಇಷ್ಟು ಹಾಕ್ತೀವಿ ನಾವು ವಿಜ್ವಲ್ ಹೊಡಿತಾರೆ ಬಂದಾಗ ಥಿಯೇಟ್ರ್ ಫುಲ್ ವಿಜ್ವಲ್ ಬರುತ್ತೆ ಅಂದ್ಬಿಟ್ಟು ನಾನು ಹಾಂ ಇವರೆಲ್ಲ ನನಗೋಸ್ಕರ ಬಂದಿರೋದಂದರೆ ಮುಗ್ದೇ ಆವತ್ತು ಕತೆ ಅದು ಭ್ರಮೇಲೆ ಬದುಕ್ತೀನಿ ಅಂತ ಸೊ ಹಂಗಾಗಿ ಸತ್ಯವಾಗಿ ಗೊತ್ತಿಲ್ಲ ಬಟ್ ಗೊತ್ತಿಲ್ಲದೆ ಬರೀ ಕತೆ ಮೇಲೆ ನಂಬಿಕೆ ಇಟ್ಟು ಕೋಟ್ಯಾಂತ್ ರೂಪಾಯಿ ದುಡ್ಡು ಹಾಕಿ ನಿಮಗೆ ಯಾವುದೋ ಬಿಸ್ನೆಸ್ ಗೊತ್ತಿಲ್ಲ ಏನೂ ಇಲ್ಲ ಒಂದು ಕಾಮಿಡಿ ಪಿಚ್ಚರು ಅಂದ್ಬಿಟ್ಟು ಹಿಂಗೆ ಲಿಮಿಟೆಡ್ ಬಜೆಟಲ್ಲಿ ಸುತ್ತಿಲ್ಲ ಇದನ್ನು ಯಾವ ಯಾವುದಕ್ಕೆ ಯಾವ್ಯಾವ ಸೀನ್ಗೆ ಎಷ್ಟೆಷ್ಟು ಬೇಕೋ ಅದಕ್ಕೇನು ಫುಲ್ಫಿಲ್ ಮಾಡಬೇಕು ಸ್ಕ್ರೀನಲ್ಲಿ ಅದಷ್ಟು ಕೊಟ್ಟಿದ್ದಾರೆ ಸರ್ ಇದು ಒಬ್ಬ ಕಮಿಡಿಯನ್ಗೆ ತುಂಬ ದೊಡ್ಡ ಬಜೆಟ್ ಫಸ್ಟ್ ಟೈಮ್ ಆಗ್ತಿರೋ ಆಗ್ತಿರೋರಿಗೆ ಅದಕ್ಕೆ ನಿಜವಾಗ್ಲೂ ಗಟ್ಟಿ ನಿರ್ಧಾರ ನಿರ್ಮಾಪಕರು ಮಾಡೋರೆ ಸ್ಮಿತಾ ಅವರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈಗ ಫಸ್ಟ್ ಸಾಂಗಾಗಿ ನೋಡೋಕೋದ್ರೆ ಏ ಬಿಡಪ್ಪಾಜಿ ಓಕೆ ಕಮಿಡಿಯನ್ ಅಲ್ವ ಹೀರೋ ಹೆಂಗೋ ಮಾಡೋಣ ಅಂತ ಮಾಡಲಿಲ್ಲ ಇಂಟ್ರೊಡಕ್ಷನ್ ಸಾಂಗು ನಾನ್ನೂರು ಜನ ಡ್ಯಾನ್ಸರ್ಸ್ ಹಾಕಿದ್ವಿ ಒಂದು ಐನೂರು ಜನ ಸಹಕಲಾವಿದ್ರೆ ಹಾಕಿದ್ವಿ ಜೂನಿಯರ್ಸ್ ಹಾಕಿದ್ವಿ ಟೋಟಲ್ ಒಂಬೈನೂರು ಜನ ಮೂರು ದಿನ ಶೂಟಿಂಗ್ ಮಾಡಿದ್ವಿ ಒಂದು ಸಾಂಗ್ನ ಅದಕ್ಕೆ ಅವ್ರ ಗಟ್ಸ್ಗೆ ಮೆಚ್ಕೋಬೇಕು ಯಾಕೆಂದ್ರೆ ಅವರು ಅವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿ ಇಲ್ಲ ಮಾಡಿದ್ರೆ ಹಿಂಗೆ ಮಾಡಬೇಕು ಅನ್ನೋಂಥದ್ದು ಫಸ್ಟಿಗೆ ಆ ಪ್ರೊಡ್ಯೂಸರ್ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್ ಆಮೇಲೆ ಒಳ್ಳೆ ಕತೆ ಕೊಟ್ಟಿದ್ದಕ್ಕೆ ನಮ್ಮ ಚಂದ್ರಮೋಹನ್ ಅವರು ತುಂಬ ಅದ್ಭುತವಾದ ಕತೆ ಕೊಟ್ಟರು ಅದ್ರ ಜೊತೆ ಈ ಕಥೆ ಮೇಲೆ ಕೆಲಸ ಮಾಡೋದಂಥ ಅಷ್ಟು ಡೈರೆಕ್ಟರ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಫೈನಲಿ ಅನಿಲ್ ಅವರು ಅವರು ನಮ್ಮದು ಶುರುವಾಗಿದ್ದು ನಮ್ಮಿಬ್ಬರದು ಸಿನ್ಮಾ ಜರ್ನಿ ನಾವು ಯಾವುದೋ ಒಂದು ಸಿನಿಮಾ ಆ್ಯಕ್ಟ್ ಮಾಡ್ತಾಯಿದ್ವಿ ಅಲ್ಲಿಂದ ಶುರುವಾಯಿತು ಆಮೇಲೆ ಫ್ರೆಂಡ್ ಆದ್ವಿ ಫೈನಲಿ ನಾನು ನಾನು ಅಂದ್ಕೊಂಡಿರಲಿಲ್ಲ ಅವರು ಅಂದ್ಕೊಂಡಿರಲಿಲ್ಲ ಉಪಾಧ್ಯಕ್ಷ ಸಿನಿಮಾನ ಅವರೇ ಡೈರೆಕ್ಟ್ ಮಾಡ್ತಾರೆ ಅಂತ ಸೊ ಅವ್ರು ಡೈರೆಕ್ಟ್ ಮಾಡಿದ್ದು ತುಂಬ ಖುಷಿ ಇದೆ ಯಾಕೆಂದರೆ ನನ್ನ ಪ್ಲಸ್ಸು ಮೈನಸ್ಸು ಫ್ರೆಂಡ್ ಆಗಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸೊ ಇವನು ಎಲ್ಲಿ ಯಾ ಹೆಂಗಿಟ್ರೆ ಇವ್ನಿಗೆ ವರ್ಕ್ ಆಗುತ್ತೆ ಯಾವ ಸೀನು ಮಾಡಿದ್ರೆ ಚೆನ್ನಾಗಾಗುತ್ತೆ ಯಾವ ಡೈಲಾಗ್ ಹೇಳಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಸಖತ್ತಾಗಿ ಈ ಸಿನಿಮಾನ ಕಟ್ಕೊಟ್ರು ಅವರು ಮೇಲಾಗಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಎಪಿಸೋಡ್ಸು ಮಲೈಕ್ ಅವ್ರದು ಎಲ್ಲ ಥರದ ಜಾನರ್ಗಳ ಅಂದರೆ ಆಡಿಯನ್ಸನ್ನು ನೀವು ಕ್ಯಾಪ್ಚರ್ ಮಾಡಿರ್ತೀರಿ ಬಟ್ ಸಿನಿಮಾ ತುಂಬ ಕಡಿಮೆ ಅವಧಿಯಲ್ಲಿ ಮುಗಿಯುವಂತಹ ಸಿನಿಮಾ ದೊಡ್ಡ ಗ್ರಾಫಲ್ಲಿ ರೀಚ್ ಆಗುವಂಥ ಸಿನಿಮಾ ಆ ಡಿಫ್ರೆನ್ಸ್ ಇವಾಗ ಸಿನಿಮಾ ರಿಲೀಸ್ ಆದಮೇಲೆ ನನಗೆ ಅದು ಅದು ಡಿಫ್ರೆಂಟ್ ಅನುಭವ ಆಗುತ್ತೆ ಬಟ್ ನೀವು ಹೇಳಿದ್ ಖಂಡಿತ ನಾವಲ್ಲಿ ಒಂದು ದಿನಕ್ಕೆ ಹತ್ತು ಸೀನ್ಸ್ ಮಾಡ್ತೀವಿ ಪಟ 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 ಮುಗಿಸ್ತೀವಿ ಅಂದರೆ ನನಗೂ ಒಂದು ಆ್ಯಸ್ ಆ್ಯನ್ ಆ್ಯಕ್ಟರ್ ಇವಾಗ ನಾನು ಸುದೀಪ್ ಸರ್ನ ನೋಡ್ಬೋದು ಇಲ್ಲಾಂದರೆ ಇವ್ರ ಇವ್ರ ಕಾಮಿಡಿ ಸೆನ್ಸ್ ನೋಡ್ಬೋದು ಕಲಿತೀವಲ್ವಾ ಒಬ್ಬರು ಆಕ್ಟಿಂಗ್ ನಾನು ಸಿನಿಮಾ ನೋಡೋದು ಅವ್ರು ಏನು ಆಕ್ಟ್ ಮಾಡ್ತಿದ್ದಾರೆ ಅಂತ ನೋಡ್ ಕಲಿಯಕ್ಕೆ ಆ ಮೈನ್ಯೂಟ್ ಆಕ್ಟಿಂಗು ಒಂದು ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಇಲ್ಲಾಂದ್ರೆ ಮಾತಲ್ಲಿ ಆ ಅದನ್ನ ನಾವು ಸೀರಿಯಲ್ ಅಲ್ಲಿ ಯಾಕಂದರೆ ಆಗಲ್ಲ ಯಾಕಂದ್ರೆ ನಮಗೆ ಟೈಮ್ ಲಿಮಿಟ್ ಇರಲ್ಲ ಮಾಡ್ತಾ ಇರ್ಬೇಕು ಸಿನಿಮಾದಲ್ಲಿ ಅದನ್ನ ನೀವು ಹೇಳ್ದಾಗ ಟೈಮ್ ಕಮ್ಮಿ ಟೈಮ್ ಇದ್ರು ಅಂದ್ರೆ ಜಿ ರೀಚ್ ಜಾಸ್ತಿ ಇರ್ಬೋದು ನಾನು ಅದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಅವಕಾಶ ಅಂದ್ರೆ ಸಿನಿಮಾ ತುಂಬಾ ಜನ ಸೀರಿಯಲ್ ಆಕ್ಟ್ ಸ್ನೇಹಿತ ಹೇಳ್ತಾರೆ ಗುರು ನಾನು ಒಂದು ಸಿನಿಮಾ ಮಾಡೋ ಗುರು ಬಿಗ್ ಸ್ಕ್ರೀನ್ ಗುರು ಅಂದ್ರೆ ಆ ಬಿಗ್ ಅನ್ನೋದು ತುಂಬಾ ಜನ ಇದನ್ನ ಹೇಳಿದ್ದಾರೆ ಸರ್ ನನಗೆ ಎಷ್ಟು ಜನ ಎಷ್ಟು ಜನ ನೀನ್ ಎಷ್ಟು ಲಕ್ಕಿ ಗೊತ್ತಾ ಎಂಟು ನಿನ್ ಇಂಡಸ್ಟ್ರಿಗೆ ಬಂದ ಎಂಟು ತಿಂಗಳಿಗೆ ನಿನಗೆ ಒಂದ್ ಸಿನಿಮಾ ಬಂತು ಅಂದ್ರೆ ಸೀರಿಯಲ್ ಮಾಡೋರ್ಗೆ ಅದೊಂದು ಆಸೆ ಇದ್ದೇ ಇರುತ್ತೆ ನಾನು ಸಿನಿಮಾದಲ್ಲಿ ನಾನು ನಾನು ಹೇಗೆ ಆ ದೊಡ್ಡ ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ಕೋತೀನಿ ಅಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ ನನಗೆ ನನಗೆ ಅದ್ರದ್ದು ಮಹತ್ವ ಗೊತ್ತಿರಲಿಲ್ಲ ಸಿನಿಮಾ ಬಂದಾದ್ಮೇಲೆ ಒಂದು ಸಿನ್ಮಾ ಮಾಡಿದ್ಮೇಲೆ ಜನದ ಮಾತು ಕೇಳಿ ಕೇಳಿ ನನಗೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಿಲ್ಲ ನನಗೆ ಅದ್ರ ಬೆಲೆ ಗೊತ್ತಾಗ್ತಾ ಇರಲಿಲ್ಲ ಡೆಫಿನೆಟ್ ಇಲ್ಲಿ ನಿಮಗೆ ಆ ಪಾಯಿಂಟ್ ಅಂದರೆ ಚಿಕಣವ್ರಿಗೆ ಆಲ್ಮೋಸ್ಟ್ ಅಂದರೆ ಟೆಲಿವಿಷನ್ನು ರಿಯಾಲಿಟಿ ಶೋಗಳು ಸಿನಿಮಾ ನಂಬರ್ ಆಫ್ ಸುಮಾರು ಸಿನಿಮಾಗಳು ನನಗೆ ತುಂಬ ಜನ ಸ್ಟಾರ್ ಹೇಳ್ತಾರೆ ಕಾಮಿಡಿ ಟೈಮಿಂಗು ಆ ಸೆನ್ಸ್ ಆಫ್ ಹ್ಯೂಮರು ಸೆನ್ಸ್ ಆಫ್ ಟೈಮಿಂಗು ಕೋಮಲ್ ಸರು ಸಾಧು ಸರು ಚಿಕ್ಕಣ್ಣ ಅಂತಾರೆ ಅಂದರೆ ಹೊಗಳಿಕೆ ಅನ್ನತ್ತಲ್ಲ ಅದು ತುಂಬ ದೈವದತ್ತವಾಗಿ ಬರಬೇಕದು ನಾವೇನೋ ಕಲಿತೀವಿ ಅಂದ ತಕ್ಷಣ ಕಲಿಯುವಂಥದ್ದಲ್ಲ ಈ ಥರದ ಕಾಂಪ್ಲಿಮೆಂಟ್ಗಳು ನಿಮಗೆ ಇಲ್ಲ ಎಲ್ಲರೂ ಕೊಟ್ಟಿದ್ದಾರೆ ಈಗ ಸುದೀಪ್ ಸರ್ ಒಂದ್ಸಲ ಹೇಳಿದರು ನೀನು ಈ ಚಿಕನ್ ಎಫರ್ಟ್ಲೆಸ್ ಆ್ಯಕ್ಟ್ರು ಅಂತ ಥ್ಯಾಂಕ್ ಯು ಯಾವ ನಂದು ಎಫರ್ಟ್ ಹಾಕಿ ಈಗ ಒಬ್ಬೊಬ್ಬರದು ಈಗ ಸಾಧು ಸರ್ದು ಒಂದು ಒಂಥರ ಕೋಮಲ್ ಸರ್ದು ಶರಣ್ ಸರ್ದು ಒಂಥರ ನನ್ನೇನಂದರೆ ನಂದು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಅದು ಇದೆಲ್ಲ ಜಾಸ್ತಿ ಹಾಕಲ್ಲ ನಿಂತ್ಕೊಂಡು ಏನಿದೆ ಅದನ್ನು ಹೇಳೋದು ಸೊ ನಾನು ಇದೇನೋ ಜನಕ್ಕೆ ಇವನೇನೋ ಬೇರೆ ಥರ ಮಾಡ್ತಾಯಿದ್ದೇನೆ ಅಂತ ಅನಿಸಿ ಇಷ್ಟ ಆಯ್ತೇನೋ ಆಮೇಲೆ ಫೈನಲಿ ನಾವೇನು ಸೂಪರ್ ಆ್ಯಕ್ಟ್ರ್ಗಳಲ್ಲ ಸರ್ ನಮಗಿಂತ ತುಂಬ ಚೆನ್ನಾಗಿ ಮಾಡೋರು ಇದ್ದಾರೆ ಬಟ್ ಜನಕ್ಕೆ ಏನೋ ಒಂದು ಇಷ್ಟ ಆಗೋಕ್ಕೆ ಅದು ಏನೋ ಒಂದು ಪಾಯಿಂಟು ಅವ್ರಿಗೆ ಇಷ್ಟ ಆಗಿ ನಮ್ಮನ್ನು ಅಷ್ಟು ಪ್ರೀತಿಸ್ಬೋದು ಏನೋ ಗೊತ್ತಿಲ್ಲ ಬಟ್ ಅದು ಯಾವ ಪಾಯಿಂಟು ಅಂತ ದೇವರೇ ನನಗೂ ಗೊತ್ತಿಲ್ಲ ಇಲ್ಲ ಈ ಮಾತನ್ನು ಸುಮಾರು ವರ್ಷಗಳ ಹಿಂದೆ ಅಣ್ಣವ್ರು ಹೇಳಿದ್ರಂತೆ ಅಣ್ಣ ನಿಮ್ಮ ಎಲ್ಲ ಸಿನಿಮಾನೂ ಜನ ಎಂಜಾಯ್ ಮಾಡ್ತಾರೆ ಕ್ಲ್ಯಾಪ್ಸ್ ಹೊಡಿತಾರೆ ಅಳ್ತಾರೆ ಅಂತ ದೇರಣ ಮ್ಯಾಜಿಕ್ ಮಾಡ್ತೀರಂದಾಗ ನನಗೆ ಗೊತ್ತಿಲ್ಲ ಅದು ಅಂತೀರಂತೆ ಅಂದರೆ ಆ ಗೊತ್ತಿಲ್ಲ ಅನ್ನೋದೇ ಸತ್ಯ ಅಂತ ಹೋದ್ ಇಷ್ಟು ಇಂಪ್ಯಾಕ್ಟ್ ಆಗುತ್ತಾ ಗುರು ನಾನು ಆ ಸೀರೆ ಉಟ್ಕೊಂಡು ನಾನ್ ಈ ತರ ಆಕ್ಟ್ ಮಾಡಿದ್ವಿ ಅವ್ರಿಗೆ ಇಷ್ಟು ತಲೆ ಉಳಿದಿರುತ್ತಾ ಅನ್ನೋದು ಅವ್ರು ಮೇಲೆ ನಮಗೆ ಗೊತ್ತಾಗ ತನಕ ಅದಕ್ಕ ಉತ್ತರಾನೇ ಇರಲ್ಲ ನಮ್ಗೆ ಅದು ವೆರಿ ಹಂಡ್ರೆಡ್ ಪರ್ಸೆಂಟ್ ಉಪಾಧ್ಯಕ್ಷ ಸುದ್ದಿ ಮಾಡ್ತಾರೆ ಎರಡು ಕಾರಣಕ್ಕೆ ಒಂದು ನಮ್ಮ ನೆಲದ ಕಥೆಂಥದ್ದು ಒಂದು ಇತ್ತೀಚಿಗೆ ತುಂಬಾ ಅದು ನಿಮ್ಮನ್ನು ಅಬ್ಸರ್ವ್ ಮಾಡಿರ್ತೀರಿ ಕಾಟೇರ ದೊಡ್ಡ ಮೊಟ್ಟೆ ಸಂಭ್ರಮ ಮೇಲಾಗಿ ಚಿಕ್ಕನವರಿಗೆ ಪ್ಲಸ್ ಇನ್ನೊಂದು ಪ್ಲಸ್ ಅಂದರೆ ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳು ಅಪ್ಪು ಸರ್ ಇದ್ದಿದ್ದರೆ ಅಪ್ಪು ಸರ್ ಹೇಳ್ತೀನಿ ನಾನು ತುಂಬ ರೆಸ್ಪೆಕ್ಟಿವ್ ಆಗಿ ಎಲ್ಲ ಸೂಪರ್ ಸ್ಟಾರ್ಗಳು ಅವರವರ ಸಿನಿಮಾ ಪ್ರಮೋಷನಲ್ಲಿ ನಿಮ್ಮ ಹೆಸರನ್ನು ಬಳಸ್ತಾರೆ ಅದು ಎಷ್ಟು ಹೃದಯ ತುಂಬಿ ಬರುತ್ತೆ ಅಂತಂದರೆ ನೀವು ಅನಿವಾರ್ಯವಾಗಿ ಅವ್ರನ್ನ ನೋಡಿ ಉಪಾಧ್ಯಕ್ಷ ಗುರು ಇಪ್ಪತ್ತಾರು ಗುರು ಅಂತೀರಿ ಇದಕ್ಕೊಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ ಎಲ್ಲ ಸ್ಟಾರ್ಗಳ ಜೊತೆಗೆ ಈಗ ಅದಕ್ಕೆ ನಾನು ಅದಕ್ಕೆ ನಾನು ಆ ವಿಷ್ಯದಲ್ಲಿ ನಾನು ಸಿಕ್ಕಾಪಟ್ಟೆ ಲಕ್ಕಿ ಅಂದ್ಕೊತೀನಿ ಈಗ ನೋಡಿರಿ ಮೊನ್ನೆ ಇದಕ್ಕೆ ಇದಕ್ಕೋಗಿದ್ವಿ ಸೆಲೆಬ್ರಿಟಿ ಶೋಗೆ ಸರ್ ಒಂದು ನಿಮಿಷ ಅದಕ್ಕಿಂತ ಮುಂಚೆ ಕೈವಾ ಅಲ್ಲಿ ಟ್ರೈಲರ್ ಲಾಂಚಲ್ಲಿ ನೀವು ಸುಮ್ಮನೆ ಇದ್ರಿ ಅಭಿಷೇಕ್ ಅವರು ಮತ್ತು ಧನ್ವೀರ್ ಅವರು ಹೇಳು ಹೇಳು ಅಂತಂದ್ರೆ ಇಪ್ಪತ್ತಾರಕ್ಕೆ ಸಿನಿಮಾ ಬರುತ್ತೆ ಕೈವಾದಲ್ಲೂ ಕೈವ ಸಿನಿಮಾದಲ್ಲೂ ಅಲ್ಲಿ ನಾವು ಥಿಯೇಟ್ರಿಗೆ ಹೋದಾಗ್ಲೂ ಕೈವಾ ಕೈವ ಹೋಗಿದ್ದೀವಿ ಅಲ್ಲಿ ಕೈವ ಬಗ್ಗೆ ಮಾತಾಡ್ಬಿಟ್ಟು ಐ ಬರ್ತಾ ಇದೆ ನೋಡ್ರಿ ಅಂತ ಕೈವಾದು ಇದ್ರದ್ದು ಟ್ರೈಲರ್ ಲಾಂಚು ಅಲ್ಲಿ ದರ್ಶನ್ ವಾಲಂಟ್ರಿ ಆಗಿ ಅವರೇ ಹೇಳಿ ಅನುಶ್ರೀ ಅವರು ಆಗಿ ಅವರೇ ಹೇಳಿ ಅಬ್ಬಿ ಆಗಿ ಹೇಳಿ ಮತ್ತು ಧನ್ವೀರು ಬ್ಯಾಡ್ಮ್ಯಾನರ್ಸಲ್ಲೂ ಹೇಳಿದ್ರು ಈಗ ಮೊನ್ನೆ ಕಾಟ್ಯಾರದು ಪ್ರೀಮಿಯರ್ ಶೋಗೆ ಹೋಗಿದ್ವಲ್ಲ ನಾನು ಮೇಡಮ್ ಇಬ್ಬರೂ ಹೋಗಿದ್ವಿ ಎಲ್ಲ ಮಾತಾಡಿ ಓಕೆ ಆ ಸಿನಿಮಾ ಬಗ್ಗೆ ನಾವು ಹೇಳಬೇಕಲ್ಲ ಅದನ್ನು ಮಾತಾಡಿ ಬರ್ತಾ ಇದ್ವಿ ತರುಣ್ ಸುಧೀರ್ ಅವರು ಏ ಅಪ್ಪಾಜಿ ಇಪ್ಪತ್ತಾರದ್ದು ನಿಂದು ಉಪಾಧ್ಯಕ್ಷ ಅದು ಹೇಳುವಂತೆ ಅವ್ರ ಸಿನ್ಮಾ ಅವರು ಸೆಲೆಬ್ರೇಟ್ ಮಾಡಬೇಕು ಅವ್ರದ್ದು ರಿವ್ಯೂ ಕೇಳ್ತಿರ್ತಾರೆ ಅದ್ರ ಮಧ್ಯೆ ನಮ್ಮದನ್ನ ನೆನ್ಸ್ಕೊಂಡು ಹೇಳೋಂಥದ್ದು ಏನಿದೆ ಅಲ್ಲಿ ಅವ್ರು ಮತ್ತೆ ಮತ್ತಿರ್ಗ ನಾವು ಓಕೆ ಉಪಾಧ್ಯಕ್ಷ ಬರ್ತಾ ಇದೆ ಅಂತ ಸರ್ ನಾವಿಬ್ರು ಮಾತಾಡಿ ಹಿಂಗೆ ಬರ್ತಾಯಿದ್ವಿ ಮತ್ತು ಧನ್ವೀರು ಅಭಿ ಹಾಂ ನಾವು ಹೇಳ್ತೀವಿ ಅಂತ ಅಷ್ಟು ಎಲ್ಲರೂ ಹಂಗೆ ಹಂಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ ಆಮೇಲೆ ಬೇಕು ಸರ್ ಒಬ್ರದೇ ಒಬ್ರದ್ದು ಒಬ್ರಿಗೆ ಸಪೋರ್ಟು ನಿಜವಾಗ್ಲೂ ಬೇಕು ಅವಾಗ ಒಂದು ನಮ್ಗೆ ಧೈರ್ಯ ಬರುತ್ತೆ ಇನ್ನೂ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಈಗ ಫಸ್ಟು ಅಂದಾಗ ನಾವು ಸ್ನೇಹಿತು ಭಯ ಆ ಟೆನ್ಷನ್ನು ಎಲ್ಲ ಇದ್ದೇ ಇರುತ್ತೆ ಹಿಂಗೆ ಸುತ್ತಮುತ್ತ ಸ್ನೇಹಿತರುಗಳು ಆಮೇಲೆ ಹಿಂಗೆ ದೊಡ್ಡ ದೊಡ್ಡ ಸ್ಟಾರ್ಗಳು ನಾವು ನಾವಿದೀಗ ಬಾ ಅಂದಾಗ ಧೈರ್ಯವಾಗಿ ನೆಮ್ಮದಿ ನಿದ್ದೆ ಮಾಡ್ಬೋದು ಆ ಬಿಡುಗರು ನಮ್ಗೆಲ್ಲರೂ ಸಪೋರ್ಟ್ಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ನಾವು ರೀಚ್ ಆಗ್ತೀವಿ ಅಂತ ನಾವು ಸಿಕ್ಕಾಪಡೋ ಖುಷಿ ಪಡೋ ವಿಷಯ ಆಮೇಲೆ ತುಂಬ ಜನ ಕೊಡ್ತಾ ಇದ್ದಾರೆ ಶಿವಣ್ಣ ಹದಿಮೂರನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಅದಕ್ಕೆ ಶಿವಣ್ಣ ಟ್ರೈಲರ್ ಲಾಂಚ್ ಮಾಡಿಕೊಡ್ತಿದ್ದಾರೆ ಏನು ಅದನ್ನು ಹೇಳೋಕ್ಕಾಗಲ್ಲ ಒಡ್ಸಲ್ಲ ಅವ್ರು ತೋರಿಸೋ ಪ್ರೀತಿಗಳಿಗೆ ಸುದೀಪ್ ಸರ್ ಬೈಟ್ಸ್ ಕೊಟ್ಟಿದ್ದಾರೆ ನಮ್ಮ ರಶ್ಮಿಕಾ ಮಂದಣ ಕೊಟ್ಟಿದ್ದಾರೆ ನೋಡ್ರಿ ಅವ್ರದ್ದು ಸಿಗಲ್ಲ ಹಂಗೆ ಹಿಂಗೆ ಅಂತಾರೆ ಬಟ್ ಕೇಳಿದ ತಕ್ಷಣ ಇಲ್ಲ ನೀವು ಅವ್ನಿಗೆ ಫಸ್ಟ್ ಟೈಮ್ ಹೀರೋ ಮಾಡ್ತಿದ್ದೀರಾ ನನ್ನ ವಿಶ್ವಾಸ ನಾನು ಕಳಿಸ್ತೀನಿ ಅಂತ ಕಳಿಸ್ಕೊಟ್ರು ನಿಜವಾಗ್ಲೂ ಇನ್ನೂ ಒಂದಷ್ಟು ಜನದಿದೆ ಬಟ್ ಆ ಥ್ಯಾಂಕ್ಸ್ ಹೇಳೋಕ್ಕೂ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸಕ್ಸಸ್ ಮೀಟಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆವಾಗ ನಾನು ಅಂದರೆ ಉಪಾಧ್ಯಕ್ಷದ ಸಿರೀಸಲ್ಲಿ ನಾವು ತುಂಬ ಫನ್ನಿಯಾಗಿ ಮಾತಾಡೋ ಬದಲು ಒಂದಷ್ಟು ಗಟ್ಟಿ ಕಂಟೆಂಟ್ ಮಾತಾಡಬೇಕು ಅಂತ ನಾನು ತುಂಬ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಶ್ರಮ ಜನಗಳಿಗೆ ಅರ್ಥ ಆಗಬೇಕು ಅಂತ ನಿಮ್ಮ ಶ್ರಮದ ಹಿಂದೆ ಇರುವಂತಹ ಒಂದು ದೊಡ್ಡ ಪೊಟೆನ್ಷಿಯಲ್ ಅಂದರೆ ನಿಮ್ಮದೇ ಅಂತ ಒಂದು ದೊಡ್ಡ ಜರ್ನಿ ಇದೆ ಬಟ್ ಆಲ್ರೆಡಿ ಉಪಾಧ್ಯಕ್ಷ ರೀಚ್ ಆಗಿದೆ ಜನ ಎಲ್ರಿಗೂ ಈ ರೀಚ್ ಆಗಿದೆ ಬಟ್ ಈ ತರದ ಕಥೆನ ಯಾಕೆ ರಿಸೀವ್ ಮಾಡಬೇಕು ಜನ ಅನ್ನೋದು ಸಣ್ಣ ಪ್ರಶ್ನೆ ನನ್ನ ಕಡೆಯಿಂದ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಈ ತರದ ಸಿನ್ಮಾನ ಯಾಕೆ ರಿಸೀವ್ ಮಾಡಬೇಕು ಜನ ಸರ್ ಲೈಫಲ್ಲಿ ಟೆನ್ಷನು ಸ್ಟ್ರೆಸ್ಸು ನಿಮ್ಗಾದ್ರಲ್ಲಿ ನನಗಾದ್ರಲ್ಲಿ ಎಲ್ಲರಿಗೂ ಇದೆ ಆದರೆ ಅದನ್ನು ಸೈಡಿಗೆ ಇಟ್ಬಿಟ್ಟು ನಮ್ಮ ಸಿನ್ಮಾನ ಒಂದು ಎರಡೂವರೆ ಗಂಟೆ ಸಿಕ್ಕಾಪಟ್ಟೆ ನಗ್ಬೋದು ಅವ್ರು ಹೇಳ್ದಾಗ ಅವೆಲ್ಲ ಫ್ಯಾಮಿಲೀಸ್ ಪ್ರೊಡ್ಯೂಸರ್ ಫ್ಯಾಮಿಲಿ ಡೈ ಅಲ್ಲಿ ಅಪ್ಪನು ನಮ್ಮ ತಂದೆಯೂ ಹೋಗ್ಬಿಟ್ಟು ಸಿನ್ಮಾ ನೋಡಿದ್ರು ನಾನು ಶೂಟಿಂಗ್ ಕಾರಣದಿಂದ ಹೋಗೋಕ್ಕಾಗ್ಲಿ ಆಮೇಲೆ ಇನ್ನೊಂದು ಆಸೆ ಏನಂದ್ರೆ ಎಲ್ಲರ ಜೊತೆ ಸಿನ್ಮಾ ನೋಡಬೇಕು ಅಂತ ನಮ್ಮಪ್ಪ ಜಾಸ್ತಿ ಮಾತಾಡಲ್ಲ ಅವ್ರ ಮುಖದಲ್ಲಿ ಅದೊಂದು ಎರಡು ದಿನ ನಾನು ಖುಷಿ ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಬಗ್ಗೆ ಮಾತಾಡೋದ್ಕಿಂತ ಸಿಡಿ ಸಿನಿಮಾದ ಬಗ್ಗೆ ಲ್ಯಾಗ್ ಆಗಲ್ಲ ಡ್ರ್ಯಾಗ್ ಆಗೋಲ್ಲ ಸಖತ್ತಾಗಿದೆ ಸಿನಿಮಾ ಸಿನ್ಮಾ ಎಲ್ಲೂ ಬೋರ್ ಅನ್ಸಲ್ಲ ಕ್ಲೈಮ್ಯಾಕ್ಸ್ ಅಂತೂ ಚಿಂದಿಯಾಗಿದೆ ಅಂತ ಒಂದೊಂದೇ ಅವರು ಹೇಳುವಾಗ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಇಲ್ಲ ಇಲ್ಲ ಕಂಟ್ರೋಲ್ ಮಾಡ್ಕೋಬೇಕು ನಾನು ಜನವರಿ ಇಪ್ಪತ್ತಾರಕ್ಕೆ ನಾನು ನೋಡಬೇಕು ನಾನು ನೋಡಬೇಕು ಅಂದರೆ ಫುಲ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ನೀವು ಆರಾಮಾಗಿ ನಿಮ್ಮ ಸ್ಟ್ರೆಸ್ನ ಮರೆತು ಸಿನಿಮಾನ ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ಸ್ವಲ್ಪ ನಗ್ಬೋದು ಮಾತಾಡ್ಬೋದು ಅದಕ್ಕೋಸ್ಕರ ಆದರೂ ನಮ್ಮ ಸಿನಿಮಾನ ನೋಡಲೇಬೇಕು ಅಲ್ಲ ಯೂಶಲಿ ಸಿನಿಮಾದವ್ರಿಗೆ ಈ ಮಾಧ್ಯಮದವ್ರಿಗೆ ಈ ಲ್ಯಾಗು ಡ್ರ್ಯಾಗು ಎಲ್ಲ ಗೊತ್ತಾಗುತ್ತೆ ಬಟ್ ಪ್ರೇಕ್ಷಕರು ಕೂಡ ಪದ ಬಳಸ್ತಾರೆ ಅಂದರೆ ಕನೆಕ್ಟ್ ಆಗಿದ್ದಾರಂತ ಅಯ್ಯೋ ಸರ್ ಅವರು ಫಾಸ್ಟ್ ಎಲ್ಲರಿಗಿಂತ ಫಾಸ್ಟ್ ಅವರು ಪ್ರೇಕ್ಷಕರೇ ಫಾಸ್ಟ್ ಆಗಿರೋದು ಎಸ್ ಒನ್ ಅ ಫೈನಲ್ ನೋಟ್ ಉಪಾಧ್ಯಕ್ಷ ಸಿನಿಮಾ ಇಪ್ಪತ್ತಾರಕ್ಕೆ ಇದೆ ನಿಮ್ಮದೇ ಆದಂಥ ಹಲವಷ್ಟು ಡೈಮೆನ್ಷನ್ಲೇ ಪ್ರಮೋಷನ್ ಮಾಡ್ತಾಯಿರಿ ಬಟ್ ಈ ಪ್ರಮೋಷನ್ಗಳ ಮಧ್ಯೆನೋ ಒಂದಷ್ಟು ರಿಲ್ಯಾಕ್ಸಿಂಗ್ ಫ್ಯಾಕ್ಟ್ರಿ ಇರುತ್ತೆ ಗುರು ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂದರೆ ಬಟ್ ರಿಲ್ಯಾಕ್ಸ್ ಆಗ್ತಿಲ್ಲ ಈ ಶ್ರಮ ಇಪ್ಪತ್ತಾರಕ್ಕೆ ಆಚೆ ಬರುತ್ತೆ ಇದ್ರ ಮಧ್ಯೆ ಆಡಿಯನ್ಸು ತುಂಬ ಜನ ಫೋನ್ ಮಾಡ್ತಾರೆ ವಿಶ್ ಮಾಡ್ತಾರೆ ಇದೆಲ್ಲ ಹೇಗೆ ನಡೀತದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈಗ ಎಲ್ಲೇ ಹೋದ್ರು ಈಗ ನಮ್ದು ಈಗ ಸ್ಟ್ಯಾಂಡೀಸ್ಗಳನ್ನೆಲ್ಲ ನಮ್ಗೆ ಗೊತ್ತಿರೋ ಅಂಥ ಫ್ರೆಂಡ್ಸು ಜಿಮ್ಮು ಓಟ್ಲು ಅಲ್ಲಿ ಇಲ್ಲಿ ಎಲ್ಲ ಕಡೆ ಇಣಿಸಿದ್ದೀವಿ ಆಮೇಲೆ ಎಲ್ಲೋದ್ರು ಈಗ ಮೊನ್ನೆ ಕೆ ಸಿ ಸಿಗೆ ಕ್ರಿಕೆಟು ಫೈನಲ್ ನಡಿಬೇಕಾದ್ರೂ ಹೋಗಿದ್ದೆ ಹಂಗೆ ಎಲ್ಲರೂ ಹಿಂಗೆ ಒಂದು ರೌಂಡ್ ಹೋಗ್ತೀವಲ್ಲ ಎಲ್ಲ ಆರ್ಟಿಸ್ಟ್ಗಳು ಜನ್ಗಳನ್ನ ಒಂದು ಸಲ ಮಾತಾಡಿಸ್ಬೇಕು ಅಂತ ನನಗೆ ನಿಜ ಎಷ್ಟು ಖುಷಿ ಆಯಿತು ಅಂದರೆ ನಾನು ಹಂಗೆ ಎಲ್ಲ ಬರ್ತಿದ್ದಾಗ ಹಾಯ್ ಫೋಟೋ ಅನ್ನೋರ್ಗಿಂತ ಜಾಸ್ತಿ ಏ ಉಪಾಧ್ಯಕ್ಷ ಆಲ್ ದ ಬೆಸ್ಟ್ ಉಪಾಧ್ಯಕ್ಷ ಆಲ್ ದ ಬೆಸ್ಟ್ ಉಪಾಧ್ಯಕ್ಷ ಒಳ್ಳೇದಾಗಲಿ ಅಂತ ನಾನು ಎಲ್ಲೋದ್ರೂ ಈಗ ಫಸ್ಟ್ ವರ್ಡ್ ಕೇಳೋದೆ ಆಲ್ ದ ಬೆಸ್ಟ್ ಉಪಾಧ್ಯಕ್ಷ ಅಂತ ಉಪಾಧ್ಯಕ್ಷೇ ಅಂತಾನೆ ಅವ್ರನ್ನ ಮಾತಾಡ್ಸಿದ್ರು ಚಿಕಣ್ಣ ಅಂತ ಮಾತಾಡ್ಸಲ್ಲ ನಾನು ಎರಡ್ ಮೂರ್ ಕಡೆ ನೋಡಿದಾಗ ಅವ್ರನ್ನ ಉಪಾಧ್ಯಕ್ಷೆ ಅಂತ ಮಾತಾಡ್ಸಲ್ಲ ಹಿಂಗಾಗಿ ತುಂಬಾ ಸ್ಟ್ರಾಂಗ್ ಫೀಲ್ ಇದೆ ಇದನ್ನು ಖಂಡಿತವಾಗ್ಲೂ ಇದು ನನ್ನ ಪಿಕ್ಚರ್ ಅಲ್ಲ ಅವ್ರ ಸಿನಿಮಾ ಅಂದ್ಕೊಂಡು ಇದನ್ನು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸ್ತಾರೆ ಅಂತ ಒಂದು ಸ್ಟ್ರಾಂಗಾಗಿ ಒಂದು ಮನ್ಸು ಹೇಳ್ತಾ ಇದ್ದೆ ಒಂದು ಸಿಕ್ಸ್ ಸೆನ್ಸ್ ಅಂತಾರಲ್ಲ ಒಂದು ಒಂದು ಲವ್ ಜನರದ್ದು ಮಧ್ಯೆ ನಮ್ಮದು ಒಂದು ವೈಬ್ ಕನೆಕ್ಟ್ ಆಗಿರುತ್ತೆ ಅದು ಆ ಆ್ಯಂಗಲಲ್ಲಿ ನೋಡಿದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಅನ್ನಿಸ್ತಾ ಇದೆ ನಮ್ಮ ಉಪಾಧ್ಯಕ್ಷ ಮೇಲೆ ಈಗ ಆಡಿಯನ್ಸ್ಗೆ ತುಂಬ ಹಾನೆಸ್ಟ್ ಆಗಿರೋದು ತುಂಬ ಇಷ್ಟ ಫಾರ್ ಎಕ್ಸಾಂಪಲ್ ಆಗಲೇ ಒಂದು ಮಾತಂದರು ಐ ಆಮ್ ನಾಟ್ ವರಿಂಗ್ ಅಬೌಟ್ ದಿಸ್ ಸಿನಿಮಾ ನನ್ನ ನನ್ನ ಕೆಲಸ ಆ್ಯಕ್ಟ್ ಮಾಡೋದು ರಂಜನೆ ಕೊಡೋದು ಅಂತ ಭಾಳ ಸ್ಟ್ಯಾಂಡರ್ಡ್ ಅದು ನನ್ನ ಕೆಲಸ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ನನ್ಗೆ ಸ್ಟ್ಯಾಂಡರ್ಡ್ ಇತ್ತ ಇಲ್ಲ ಸೀರಿಯಸ್ಲಿ ಸೀರಿಯಸ್ಲಿ ಅಂದರೆ ನನ್ನ ಕೆಲಸ ನಾನು ಮಾಡ್ತೀನಿ ಈ ಸಿನಿಮಾಗೊಬ್ಬ ನಾಯಕ ನಟ ನಾನು ನೆಕ್ಸ್ಟ್ ಕರಿಯರಲ್ಲಿ ನಾನು ಎಲ್ಲ ಥರದ ಕೆಲಸ ಮಾಡ್ತೀನಿ ಅಂದ್ರಿ ಇದು ಭಾಳ ದೊಡ್ಡ ಮೈಂಡ್ಸೆಟ್ ಅಂತ ಇದು ನಮಗೆ ಈಗ ಒಂದು ಇನ್ನೂರು ಚಿತ್ರಗಳು ಮಾಡಿದ್ದೀನಿ ಅಂದರೆ ತಮಾಷೆ ವಿಷಯ ಅಲ್ಲ ಸರ್ ಯಾಕೆಂದರೆ ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ನನಗೆ ಅವಕಾಶಗಳು ಸಿಕ್ಕಿದೆ ಅನ್ನೋದು ಒಂದು ಇನ್ನೂರು ಇಪ್ಪತ್ತು ಸಿನಿಮಾ ಅವಕಾಶ ಸಿಕ್ಕೋದು ತುಂಬ ಕಷ್ಟ ಯಾಕೆಂದರೆ ಬರೀ ಒಂದು ಸಿನಿಮಾ ಅವಕಾಶಕ್ಕೋಸ್ಕರ ಲಕ್ಷಾಂತರ ಜನ ಕಾಯ್ತಿರ್ತಾರೆ ತುಂಬ ಜನ ಕನಸುಗಳು ಇಟ್ಕೊಂಡಿರ್ತಾರೆ ಅವ್ರುಗಳ ಮಧ್ಯೆ ಎಲ್ಲ ನನಗೊಂದಿಷ್ಟು ಸಿಕ್ಕಿದೆ ಅಂದರೆ ಅದು ಯಾವುದೋ ಜನ್ಮದ ಪುಣ್ಯನೇ ನಾನು ಮಾಡಿದೆ ನಂದು ಟ್ಯಾಲೆಂಟಿಂದ ಸಿಕ್ತು ಅದಲ್ಲ ಅದು ಯಾವುದೋ ಜನ್ಮದ ಪುಣ್ಯ ಯಾವುದೋ ನಮ್ಮ ತಾಯಿ ತಂದೆ ನಮ್ಮ ತಾತ ಮುತ್ತಾತ ಯಾರಿಗೋ ಒಂಚೂರು ಸಹಾಯ ಮಾಡಿದ್ರೇನೋ ಅವಾಗ ಯಾರೋ ಒಳ್ಳೇದಾಗಲಿ ಅಂತ ಅರ್ಸಿದ್ರೇನೋ ಆ ಒಂದು ಅವರು ಮಾಡಿದ್ದರಿಂದ ನಾ ನಾವು ಇವತ್ತು ಒಂಚೂರು ಊಟ ಬಟ್ಟೆಗೆ ಕರೆಕ್ಟ್ ಒಂದು ಜನರ ಪ್ರೀತಿ ನಮಗೆ ಸಿಕ್ಕಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅದಂತೂ ಸತ್ಯ ನಾನು ನನ್ನಿಂದ ಅಲ್ಲ ಯಾರಿಂದನೂ ನಾವು ಅಷ್ಟೇ ಇನ್ಮೇಲೆ ಮೊನ್ನೆ ಅವ್ರು ಹೇಳ್ತಿರು ನಾನು ಒಂದು ಸಿನಿಮಾ ಡೈರೆಕ್ಷನ್ ಮಾಡೀನಿ ಅಂತಂದರು ಅವ್ರ ಪಕ್ಕದಲ್ಲಿ ಕೂತೋರು ಮೂರು ಸಿನಿಮಾ ಡೈರೆಕ್ಷನ್ ಮಾಡಿದರು ಸೊ ಇಲ್ಲಿ ಯಾರು ಗ್ರೇಟ್ ಆಗಾರೆ ಅಂದರೆ ಯಾರೂ ಅಲ್ಲ ನಮ್ಮ ಕೆಲಸನ ಮಾಡ್ತಾ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಹೋಗ್ಬೇಕಷ್ಟೇ ಸೋಲೋ ಗೆಲೋ ಯಾರು ಕೈಲಿಲ್ಲ ಸರ್ ಈಗ ಹಂಗಿದ್ದಿದ್ರೆ ಒಂದಷ್ಟು ಸಿನಿಮಾಗಳು ಸೋಲ್ತು ಸೋಲ್ತು ಅಂತ ಹೇಳ್ತೀವಲ್ಲ ಯಾರೂ ಶುರುವಿನಲ್ಲಿ ಇದು ನಾವು ಸೋಲ್ಬೇಕು ಅಂತ ಯಾರು ದುಡ್ಡು ಹಾಕ್ತಾರೆ ಇದು ನಾನು ಸೋಲ್ಬೇಕು ಅಂತ ಒಬ್ಬ ನಿರ್ದೇಶಕ ಕನ್ಸು ಕಟ್ಕೊಂಡು ಅವ್ನ ಲೈಫ್ನ ಒತ್ತೆ ಇಟ್ಟು ಒಂದು ಕತೆ ಯಾರು ಮಾಡ್ತಾರೆ ನಾನು ಇದು ಸೋತು ಹೋಗ್ಬಿಡ್ಲಿ ಅಂತ ಅದರಲ್ಲಿ ಬ ಯಾವ ಆ್ಯಕ್ಟ್ರ್ಗಳು ಬಂದು ಆ್ಯಕ್ಟ್ ಮಾಡ್ತಾರೆ ಯಾರೂ ಮಾಡಲ್ಲ ಎಲ್ಲರೂ ಗೆಲ್ಲಬೇಕು ಅಂದ್ಬಿಟ್ಟು ಪಾಸಿಟಿವ್ ಆಗೇ ಬರೋದು ಬಟ್ ಫೈನಲಿ ನಮ್ಮ ಇಲ್ಲ ಅಲ್ಲ ಸರ್ ನಾವು ರಿಲೀಸ್ ಆದಮೇಲೆ ಇಷ್ಟ ಆಗೋ ಥರನೇ ಸಿನ್ಮಾ ಮಾಡಬೇಕು ಅವ್ರು ಡಿಸೈಡ್ ಮಾಡ್ತಾರೆ ಇದು ಸೋಲಿಸ್ಬೇಕಾ ಇದು ಗೆಲ್ಲಿಸ್ಬೇಕಾ ಅಂತ ಅವ್ರಿಗೆ ಇಷ್ಟ ಆದರೆ ಒಳ್ಳೆ ಸಿನ್ಮಾ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದುವರೆಗೂ ಯಾವ ಸಿನಿಮಾನೂ ಸೋಲಿಸಿಲ್ಲ ಕೆಲವು ಸೋತಿದ್ದಾವೆ ಅಂದರೆ ಅದಕ್ಕೆ ಸಿನಿಮಾದವರೇ ಈಗ ಒಂದಷ್ಟು ಸೋತಿ ಆದಮೇಲೆ ಒಂದಷ್ಟು ಜನ ಮಾತಾಡಿದಾರಲ್ಲ ಅವರೇ ಹೇಳಿದ್ದಾರೆ ಕರೆಕ್ಟು ನಮ್ಮದೇನೋ ತಪ್ಪಾಗಿದೆ ನಮ್ಮ ಕಡೆಯಿಂದ ನಾವು ಜ ಇಷ್ಟ ಆಗೋ ಥರ ಸಿನಿಮಾ ಇದು ಈ ಕಥೆಲಿ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಕತೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸೊ ಹಂಗಾಗಿ ಸೋಲು ಗೆಲುವು ಜನರ ಕೈಲಿರೋದು ನಮ್ಮ ಕೈಲಿಲ್ಲ ಆಮೇಲೆ ನಿಮಗೆ ದೊಡ್ಡ ಅಂತ ಉಮಾಪತಿ ಫಿಲ್ಮ್ಸ್ ಅಂದರೆ ಉಮಾಪತಿ ಅವ್ರದ್ದೊಂದು ಪ್ಲಸ್ ಪಾಯಿಂಟ್ ಅಂದರೆ ಅವ್ರು ಮಾಡೋಂತಹ ಸಿನಿಮಾ ಗ್ರಾಫ್ ದೊಡ್ಡದಿರುತ್ತೆ ಸ್ಟಾರ್ ಕಾಸ್ಟ್ ದೊಡ್ಡದಿರುತ್ತೆ ಅದನ್ನು ರೇಂಜಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾರೆ ಜೊತೆಗೆ ಅನಿಲ್ ಅವ್ರದ್ದು ಸಹ ಅವ್ರ ಸಿರಿ ಗ್ರಾಫು ಎಲ್ಲವೂ ಬೇರೆ ಬೇರೆ ಸಿನಿಮಾಗಳು ಇಲ್ಲೆಲ್ಲವೂ ಪ್ಲಸ್ ಇದೆ ನಮಗೆ ಇಪ್ಪತ್ತಾರಕ್ಕೆ ಬರ್ತಾ ಇರೋಂಥ ನಿಮ್ಮ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ಫೈನಲ್ ಏನಾದ್ರು ಹೇಳೋದಿದ್ರೆ ಅಲ್ಲೋ ಇದ್ದು ಒಂದು ಯಾವುದೋ ಒಂದು ಹಳ್ಳಿಲಿ ಒಂದು ಕೂಲಿ ಕೆಲಸ ಮಾಡ್ಕೊಂಡಿದ್ದವನು ಇವತ್ತು ಒಂದು ಉಪಾಧ್ಯಕ್ಷ ಅನ್ನೋದು ಚಿತ್ರಕ್ಕೆ ಒಂದು ಹೀರೋ ಆಗಿ ಮಾಡೋ ತನಕ ನೀವು ಬೆಳೆಸ್ಕೊಂಡು ಬಂದಿದ್ದೀರಾ ನಾನು ನನಗೆ ಆದ ಫ್ಯಾನ್ಸ್ ಬೇಸ್ ಇದೆ ಅಂತ ನನಗೆ ಗೊತ್ತಿಲ್ಲ ಇದ್ರೆ ಖುಷಿ ಇಲ್ಲ ಅದ್ರ ಮೇಲೆ ನನಗೆ ನಂಬಿಕೆನೇ ಇಲ್ಲ ಬಟ್ ಒಂದು ಸ್ಟ್ರಾಂಗ್ ನಂಬಿಕೆ ಇರೋದೇನೆಂದರೆ ಎಲ್ಲ ಹೀರೋಗಳ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಆಮೇಲೆ ಎಲ್ಲ ಹೀರೋಗಳ ಫ್ಯಾನ್ಸ್ಗೂ ನಾನು ಇಷ್ಟ ಸೊ ಹಂಗಾಗಿ ಅವರು ಫ್ಯಾನ್ಸ್ಗಳೆಲ್ಲ ಬಂದು ನಮ್ಮ ಸಿನಿಮಾನ ನೋಡಿಬಿಟ್ರೆ ಅದು ತುಂಬ ದೊಡ್ಡ ಹಿಟ್ಟಾಗತ್ತೆ ದಯಮಾಡಿ ಈ ಜನವರಿ ಇಪ್ಪತ್ತಾರಕ್ಕೆ ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ನಮ್ಮ ಉಪಾಧ್ಯಕ್ಷನ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಬೆಳೆಸಿ ಆಶೀರ್ವದಿಸಿ ನಮಸ್ಕಾರ ನಾನು ಹೇಳೋದಾದೆ ಜನವರಿ ಇಪ್ಪತ್ತಾರಕ್ಕೆ ನಮ್ಮ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಾಯಿದೆ ಇದೆ ನನ್ನ ಡೆಬ್ಯೂ ಸಿನ್ಮಾ ಇವ್ರದ್ದು ಆ್ಯಸ್ ಅ ಹೀರೋ ಡೆಬ್ಯೂ ಸಿನ್ಮಾ ತುಂಬ ಹಿರಿಯ ಕಲಾವಿದರಿದ್ದಾರೆ ಹಾಗೆ ತುಂಬ ಮೊದಲುಗಳಿದೆ ನಮ್ಮ ಸಿನಿಮಾದಲ್ಲಿ ನನ್ನನ್ನು ಹೇಗೆ ಸಪೋರ್ಟ್ ಮಾಡಿದರೆ ಹಾಗೆ ಇದರಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಎಲ್ಲ ಮನೆಯಲ್ಲಿ ಯಾರ್ಯಾರು ಕುತ್ಕೊಂಡು ಟಿ ವಿ ನೋಡ್ತೀರಾ ಅವರೆಲ್ಲರೂ ನಮ್ಮ ಸಿನಿಮಾ ನೋಡಿ ನಿಮಗೆ ನಿಜವಾಗ್ಲೂ ಪೈಸಾ ವಸೂಲಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ನಾನು ಎಷ್ಟು ನಮ್ಮ ಸೀರಿಯಲ್ ನಿಮ್ಗೆ ನಗ್ಸಕ್ಕೆ ಟ್ರೈ ಮಾಡಿದ್ದೀನಿ ಆದರೆ ನೆಕ್ಸ್ಟ್ ಲೆವೆಲ್ ಇಬ್ಬರು ಸೇರಿ ನಗ್ಸಿದ್ದೀವಿ ಇಡೀ ಸಿನಿಮಾ ನಾವಿಬ್ಬರೆ ಅಂತಲ್ಲ ಇಡೀ ಕತೆ ಆ ಥರ ಇದೆ ನಿಮಗೆ ನಿಮ್ಮ ಮುಖದಲ್ಲಿ ನಗು ಹೋಗೋದೇ ಇಲ್ಲ ಎರಡು ದಿನ ಅದೇ ನಗು ಸೀನ್ಸ್ ನೆನೆಸ್ಕೊಂಡು ಕೇಳ್ಕೊಂಡು ನೀವು ನಗ್ತಾ ಇರ್ಬೋದು ದಯವಿಟ್ಟು ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ನೋಡಿ ನಿಮ್ಮ ಹತ್ತದ ಚಿತ್ರಮಂದಿರಕ್ಕೆ ಹೋಗಿ ದೂರ ಇರಲಿ ಹತ್ತಿರ ಇರಲಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇದಿಷ್ಟು ಉಪಾಧ್ಯಕ್ಷ ಅಂದರೆ ಸಾಮಾನ್ಯವಾಗಿ ಉಪಾಧ್ಯಕ್ಷ ಸಿನಿಮಾದ ಕಂಟೆಂಟು ತುಂಬ ಫನಿ ಬಟ್ ಈ ಸೀರೀಸು ಈ ಒಂದು ಸಂಚಿಕೆ ನಾನು ಒಂಚೂರು ಗಟ್ಟಿಯಾಗಿ ಯಾಕೆ ಮಾತಾಡಿದರೆ ಇಬ್ಬರು ಅದ್ಭುತ ಆರ್ಟಿಸ್ಟ್ಗಳೇ ಒಬ್ಬರು ಇನ್ನೂರು ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳು ಮಲೈಕಾ ಅವರು ಆರುನೂರಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಆ್ಯಕ್ಟ್ ಮಾಡಿದಂಥವ್ರು ಸಾಮಾನ್ಯ ಒಂದು ಒಂದು ಸಿನಿಮಾ ರೀಚ್ ಆಗಬೇಕು ಅಂದರೆ ಅದರ ಕಂಟೆಂಟ್ ಗಟ್ಟಿಯಾಗಿರಬೇಕು ಜೊತೆಗೆ ಅದರ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು ಎಲ್ಲವನ್ನು ಉಪಾಧ್ಯಕ್ಷ ಹೊಂದಿದೆ ಉಪಾಧ್ಯಕ್ಷ ಜನವರಿ ಇಪ್ಪತ್ತಾರಕ್ಕೆ ಚಿತ್ರಮಂದಿರಲ್ಲಿ ಬರ್ತಾ ಇದೆ ಎಲ್ಲರೂ ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾ ನೋಡಿ ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ನೋಡಬೇಡಿ ಥ್ಯಾಂಕ್ ಯು ಸೊ ಮಚ್